ಅಸ್ತು ತರಿಹಿ ಪ್ರತಿಪಕ್ಷ ಇತಿ ಚೇತ್ ಆಯ್ತು ಅಲ್ವಾ. ಕೆಂ ವ್ಯಾಪ್ತಿ ಮಾತ್ರೇಣ ದ್ವಿತೀಯ ವ್ಯಭಿಚಾರ ಅದೇನೆ ಅಸ್ತು ತರಿಹಿ ಪ್ರತಿಪಕ್ಷ ಏವೈತಿ ಚೇತ್. ಅದಕ್ಕೆ ಹೇಳಬೇಕು ನಾವು, ಕಿಂ ವ್ಯಾಪ್ತಿ ಮಾತ್ರೇಣ ಭೂತ ಪಕ್ಷದ ಮತೋಪೇತೆಯ ವ್ಯಾಪ್ತಿಯ ಎಂಬುದಾಗಿ ಪ್ರಶ್ನೆ ಹಾಕಿದರು. ಪ್ರತಿಪಕ್ಷ ಅಂದ್ರೆ ಹೇಳ್ತಾರ, ಪ್ರತಿಪಕ್ಷ ಅಂದ್ರೆ ಒಂದು ಅನುಮಾನಕ್ಕೆ ಪ್ರತಿಪಕ್ಷ ಹೇಳೋದು ಅಂತ ಹೇಳಿದ್ರೆ ಅದಕ್ಕೆ ಸಮವಾಗಿ ಇನ್ನೊಂದು ಬಲವುಳ್ಳಂತಹ ಅನುಮಾನ ಪ್ರಯೋಗ ಮಾಡೋದು. ಸಮಬಲ ವಿರೋಧ ಯಾವ್ದು ಕ್ಷೇತ್ರರು ಪ್ರತಿಪಕ್ಷ ಅಂದ್ರೆ ಇವಾ ವಿಶ್ವಂ ಮಿಥ್ಯಾ ದೃಶ್ಯತ್ವ ಕಣ್ಣು ಕಾಣಿಸ್ತಾ ಇರೋದ್ರಿಂದ ಇದು ಮಿಥ್ಯಾ ಅಂತ ನೀವು ಹೇಳೋದಾದ್ರೆ ಅದಕ್ಕೆ ಇನ್ನೊಂದು ಪ್ರತಿಪಕ್ಷ ನಾವು ಕೊಡ್ತೀವಿ, ವಿಶ್ವಂ ಸತ್ಯಂ ಪ್ರಮಾಣ ದೃಷ್ಟತ್ವ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಕಂಡು ಬರ್ತಾ ಇರೋದ್ರಿಂದ ಇದು ಸತ್ಯ ಸಮಬಲ ವಿರೋಧ. ಹಾಗೆ ಇಲ್ಲಿ ಪ್ರತಿಪಕ್ಷ ಅಂತ ಹೇಗೆ ಹೇಳಬೇಕು, ಯಾವುದು ಅನಾದಿಯೋ ಅದು ನಿವೃತ್ತಿ ಹೊಂದುವುದಿಲ್ಲ, ಇದು ಹಿಂದಿನಿಂದ ಬರ್ತಾ ಇರೋದು. ಆದ್ರೆ ಅವ್ರು ಹೇಳೋದೇನು ಅಂದ್ರೆ ಅಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಅನಾದಿ, ಅದು ನಿವೃತ್ತಿ ಹೊಂದಬಹುದು. ಯಾಕೆ ಅಂದ್ರೆ ಅದಕ್ಕೆ ಹೇಳಿಕೆ ಏನು ಹೇಳಿದ್ರು ಅವರು, ಸಂಕೋಚ ಮಾಡ್ಕೋಬಹುದು. ಸಂಕೋಚ ಅಂದ್ರೆ ಏನು, ಸಾಮಾನ್ಯ ವ್ಯಾಪ್ತಿ ಇದಲ್ಲ ಅದರ ಒಂದು ಕಕ್ಷೆಯಿಂದ ನಾವು ಅದನ್ನು ಇದನ್ನ ಮಾತ್ರ ಬಿಡಿಸ್ಕೊಂಡ್ಬರೋದು, ಅದು ಹೇಗೆ, ಅದಕ್ಕೆ ಸಂಕೋಚನ ಅಂತ ಹೇಳ್ತಾರೆ. ಒಂದ ಸಂಕೋಚನವೋ ಅಥವಾ ವ್ಯಭಿಚಾರವೋ ಅಥವಾ ಉಪಾಧಿಯೇ ಹೇಳಬೇಕು, ಉಪಾಧಿ ದಿನ ಹೇಳಿಲ್ಲ ಅವರು ಅಲ್ವಾ, ಸಂಕೋಚದ್ದು ಹೇಳಿದ್ರಿ. ಹಾಗಾದ್ರೆ ಸಂಕೋಚ ಅಂದ್ರೆ ಏನು ಹೇಳಿದಾಗಾಯ್ತು, ಅಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ನಿವೃತ್ತಿ ಹೊಂದತ್ತೆ ಅಲ್ವಾ. ಅಜ್ಞಾನ ಮೊದಲೇನು, ಅಜ್ಞಾನಂ ನಾ ನಿವರ್ತತೆ ಅನಾದಿತ್ವ, ಅದಕ್ಕೆ ಭಾವತ್ವ ಅಂತ ಸೇರಿಸ್ಕೋಬೇಕು. ಅದಿರಲಿ, ಸಾಮಾನ್ಯ ಅನುಮಾನ ಇಷ್ಟೇ, ಯಾವುದು ಅನಾದಿಯೋ ಅದು ನಿವೃತ್ತಿ ಆಗುವುದಿಲ್ಲ, ಇದು ಸಾಮಾನ್ಯ ವ್ಯಾಪ್ತಿ. ಆದ್ರೆ ಅಜ್ಞಾನ ಎಂಬತಕ್ಕಂಥದ್ದೇನಾಗಿದೆ ಅದು ಅಜ್ಞಾನ ನಾ ನಿವರ್ತತೆ ಅನಾದಿತ್ವ ಎಂಬುದಕ್ಕೆ ವಿಶೇಷ ವ್ಯಾಪ್ತಿ ಹೇಗೇಳಬೇಕು, ಯಾವುದು ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಹೊಂದತ್ತೆ, ಯಾವುದು ಅಜ್ಞಾನವಾದು ಜ್ಞಾನದಿಂದ ನಿವೃತ್ತಿ ಹೊಂದತ್ತೆ, ಇದು ವಿಶೇಷ. ಅದು ಸಾಮಾನ್ಯ ಯಾಕದು, ಯಾವ್ದ್ಯಾವ್ದು ಅನಾದಿಯೋ ಅದೆಲ್ಲ ಸೇರುತ್ತೆ ಸಾಮಾನ್ಯ ವ್ಯಾಪ್ತಿಯಲ್ಲಿ, ಯಾವ್ದ್ಯಾವ್ದು ಅನಾದಿ ಅದೆಲ್ಲ ಸೇರುತ್ತೆ. ಹಾಗೆ ಯಾವ್ದು ಅನಾದಿಯೋ ಅದು ನಿವೃತ್ತಿ ಹೊಂದೋದಿಲ್ಲ ಎಂಬುದು ಸಾಮಾನ್ಯ ವ್ಯಾಪ್ತಿ. ಅಜ್ಞಾನ ಮಾತ್ರ ಏನಾಗುತ್ತೆ, ಅದು ನಿವೃತ್ತಿ ಹೊಂದತ್ತೆ. ಯಾವುದರಿಂದ, ಜ್ಞಾನದಿಂದ. ಅಜ್ಞಾನಂತೂ ಜ್ಞಾನ ನಿವರ್ತದೆ ಎಂಬುದರಿಂದ ಹೇಳಿದಾಗಾಯ್ತು, ಅಜ್ಞಾನ ಎಂಬತಕ್ಕಂತಹದ್ದು ಜ್ಞಾನದಿಂದ ನಿವೃತ್ತಿ ಹೊಂದತ್ತೆ ಅಜ್ಞಾನವಾದ್ದರಿಂದ ಅಂತ ಹೇಳಿದಾಗಾಯ್ತು. ಅಜ್ಞಾನಂ ಜ್ಞಾನೇನ ನಿವರ್ತತೆ ಅಜ್ಞಾನತ್ವ, ಅಜ್ಞಾನವಾದ್ದರಿಂದ ಈ ಅನುಮಾನ ಬೇಕು ನಮಗೀಗ. ಅಜ್ಞಾನಂ ನಿವರ್ತತೆ ಜ್ಞಾನೇನ ನಿವರ್ತತೆ, ಯಾಕೆ ಅಜ್ಞಾನತ್ವ ಅಜ್ಞಾನವಾದ್ದರಿಂದ ಇದು, ಅದೇ ಹೇತು, ಅಜ್ಞಾನವಾದ್ದರಿಂದ ಇದು ಜ್ಞಾನದಿಂದ ನಿವೃತ್ತಿ ಹೊಂದಲೇಬೇಕು ಅಂತ ಅನುಮಾನ ಮಾಡಬೇಕು ಅಂತಾಯಿತು. ಅದಕ್ಕೆ ನಾವು ಕೇಳಿದ್ದೇನು, ಕೇವಲ ವ್ಯಾಪ್ತಿಯಿಂದ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ನೀವು ಯಾವುದು ಅಜ್ಞಾನಂ ಜ್ಞಾನೇ ನಿವರ್ತತೆ ಅಜ್ಞಾನತ್ವ, ಅಥವಾ ವ್ಯಾಪ್ತಿ ಇದ್ದಿದ್ದರಿಂದ ಮಾತ್ರ ಅದನ್ನು ಸಾಧನೆ ಮಾಡ್ತಾ ಇದ್ದೀರೋ, ಅಥವಾ ಪಕ್ಷಧರ್ಮತಾದಿಂದ ಸಹಿತವಾದ. ಯಾಕೆಂದರೆ ಕೇವಲ ವ್ಯಾಪ್ತಿ ಇದ್ದಿದ್ದ ಮಾತ್ರ ಹೇಳೋದಾದರೆ, ಯೋ ಯೋ ಧೂಮವಾನ್ಸ ಸಹ ಬಂದಿಮಾನ, ಇದು ಸಾಮಾನ್ಯ ವ್ಯಾಪ್ತಿ. ಇಷ್ಟಿದ್ದ ಮಾತ್ರಕ್ಕೆ ನಮಗೆ ಪರ್ವತದಲ್ಲಿ ಒಂದಿದೆ ಅಂತ ಸಿದ್ಧಾಗುವುದಿಲ್ಲ. ಇನ್ನೇನಾಗಿರ್ಬೇಕು, ಯಾವ್ದ್ಯಾವ್ದು ಧೂಮವುಳ್ಳದ್ದು ಅದೆಲ್ಲ ಒಂದಿ ಉಳ್ಳದ್ದು ಎಂಬ ವ್ಯಾಪ್ತಿಯಿಂದ ಸಹಿತವಾದ ಹೇತುವು ಪಕ್ಷದಲ್ಲಿ ಇರಬೇಕು. ಹೇತೋಹೋ ಪಕ್ಷವೃತ್ತಿತ್ವ ಪಕ್ಷಧರ್ಮದ ಹೇತು ಇಲ್ಲದೆ ಬರೋದೇ ಆಗಲಿ. ಯಾವ್ದ್ಯಾವ್ದು ಧೂಮವುಳ್ಳದ್ದು ಅದೆಲ್ಲ ಒಂದಿ ಉಳ್ಳದ್ದು ಆಯ್ತು ಬಿಡಿ,
ಪ್ರಕೃತ ಪರ್ವತಕ್ಕೇನಾಯಿತು? ಆ ಧೂಮ ಮತ್ತು ವನ್ಯಗಳಿಗೆ ಏನು ವ್ಯಾಪ್ತಿ ಇದೆ, ವ್ಯಾಪ್ತಿಯಿಂದ ಸಹಿತವಾದ ಹೇತು ಎಂಬುದಕ್ಕೆ ಇಲ್ಲಿದೆ. ಪರ್ವತದಲ್ಲಿ ಕೂಡ ಧೂಮವಾಗಿದೆ, ಆದ್ದರಿಂದ ಪರ್ವತ ವನ್ಯವಾನ್ ಧೂಮ ಅಂತ ಹೀಗೆ ಹೇಳಬೇಕು. ಇದು ಲೋಕದಲ್ಲಿ ಕಂಡಿರೋದು. ನಿಮ್ಮ ತಪ್ಪ ಕೇವಲ ವ್ಯಾಪ್ತಿ ಹೇಳೋದಾದ್ರೆ ಇಷ್ಟೇ ಸಾಕು. ಅಥವಾ ಸಾಮಾನ್ಯ ವ್ಯಾಪ್ತಿ ಮತ್ತು ವಿಶೇಷ ವ್ಯಾಪ್ತಿ, ಸಾಮಾನ್ಯ ವ್ಯಾಪ್ತಿಯಿಂದ ವಿಶೇಷ ವ್ಯಾಪ್ತಿ ಬಾಧ ಆಗುತ್ತೆ ಅಂದ್ರೆ ಸಾಮಾನ್ಯ ವ್ಯಾಪ್ತಿಗೆ ವಿಶೇಷ ವ್ಯಾಪ್ತಿ ಬಾಧಕ ಆಗುತ್ತೆ ಅಂತ ಹೇಳೋದಾದ್ರೆ ನಾವು ಹೇಗೆ ಹೇಳ್ಬೋದು? ನಾವು ಈಗ ಹಾಗೆ ಯಾವುದು ಅನಾದಿಯೋ ಅದು ನಿವೃತ್ತಿ ಆಗೋದಿಲ್ಲ. ಆದರೆ ಅಜ್ಞಾನ ಮಾತ್ರ ನಿವೃತ್ತಿ ಆಗತ್ತೆ. ಯಾಕೆಂದ್ರೆ ಅಜ್ಞಾನವಾದ್ದರಿಂದ, ಅನಾದಿಯಾದ್ದರಿಂದ ಅಂತಲ್ಲ, ಎರಡು ಒಂದೇ ಆಗಿಬಿಡುತ್ತೆ. ಹಾಗೆ ಎದು ಅಜ್ಞಾನ ತದ್ ಜ್ಞಾನೇ ನಿವೃತ್ತದೆ ಅಂತ ಹೇಳಿದ್ರಿಂದ ಅಜ್ಞಾನವು ಜ್ಞಾನದಿಂದ ನಿವೃತ್ತಿ ಆಗುತ್ತೆ ಅಜ್ಞಾನತ್ವ ಅಂತ ಹೇಳಬೇಕು. ಯಾವುದು ಅಜ್ಞಾನವೋ ಅದಕ್ಕೆ ಅಜ್ಞಾನ ಜ್ಞಾನದಿಂದ ನಿವೃತ್ತಿ ಅಂತ ವ್ಯಾಪ್ತಿ ನಾವು ತೋರಿಸಿದ ಮಾತ್ರಕ್ಕೆ ನಮಗೆ ಪ್ರಕೃತದಲ್ಲಿ ಯಾವುದು ಸಂಸಾರ ಕಾರಣ ಅಜ್ಞಾನ, ಅದು ಬರೀ ಅಜ್ಞಾನ ಪಕ್ಷ ಮಾಡಬಾರದು. ಸಂಸಾರಕ್ಕೆ ಕಾರಣವಾದ ಅಜ್ಞಾನವು ಅಲ್ಲ, ಸಂಸಾರಕ್ಕೆ ಕಾರಣವಾದಕ್ಕಂತಹ ಅಜ್ಞಾನ ಇದೆಯಲ್ಲ ಅದಕ್ಕೆ ನಿವೃತ್ತಿ ಸಿದ್ಧಾಗುವುದಿಲ್ಲ ವ್ಯಾಪ್ತಿ ತೋರಿಸಿದ ಮಾತ್ರಕ್ಕೆ. ಅವರೇನು ವ್ಯಾಪ್ತಿ ತೋರಿಸಿದ್ರು? ಯಾವುದೋ ಅನಾದಿಯೋ ಅದು ನಿವೃತ್ತಿ ಆಗಲ್ಲ ಸರಿಯೇ, ಆದರೆ ಅಜ್ಞಾನ ಬಿಟ್ಟು ಅಜ್ಞಾನ ಜ್ಞಾನ ನಿವೃತ್ತದೆ ಅಜ್ಞಾನತ್ವ. ಹೀಗೆ ವ್ಯಾಪ್ತಿ ಹೇಳಬೇಕು ನಾವು. ಕೇವಲ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಸಂಸಾರಕ್ಕೆ ಕಾರಣವಾದಕ್ಕಂಥ ಅಜ್ಞಾನ ಏನಿದೆ ಅದಕ್ಕೆ ನಿವೃತ್ತಿ ಸಿದ್ಧಿ ಆಗುವುದಿಲ್ಲ ವ್ಯಾಪ್ತಿ ಇದ್ದ ಮಾತ್ರಕ್ಕೆ. ಹಾಗಿದ್ರೆ ಯೋ ಧೂಮವಾನ್ ಸಹ ವನ್ನಿಮಾನ್ ಎಂಬ ವ್ಯಾಪ್ತಿ ಮಾತ್ರದಿಂದ ಪರ್ವತದಲ್ಲಿ ವನ್ನಿಸಿದ್ಧ ಆಗಬೇಕಾದೀತು. ಆದರೆ ಯಾವುದು ಧೂಮವುಳ್ಳದ್ದೋ ಅದು ವನ್ಯ ಉಳ್ಳದ್ದು ಎಂಬ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಪರ್ವತದಲ್ಲಿ ಧೂಮ ವನ್ನಿಸಿದ್ದಾಗುವುದಿಲ್ಲ. ಯಾಕೆ ಅಂದ್ರೆ ಆ ಹೇತು ಎಂಬುದಕ್ಕಂಥದ್ದು ಪರ್ವತದಲ್ಲಿದೆ ನೋಡಿ. ಹಾಗೆ ಅದಕ್ಕೆ ಐದು ವಾಕ್ಯ ಹೇಳೋದವರು, ಪಂಚ ಅವ್ಯ ವಾಕ್ಯ ಹೇಳೋದವರು. ಅದಕ್ಕೆ ಪರ್ವತ ವನ್ನಿಮಾನ್ ಇದು ಪ್ರತಿಜ್ಞ, ಪರ್ವತ ವನ್ನಿ ಉಳ್ಳದ್ದಪ್ಪ ಪ್ರತಿಜ್ಞೆ. ಅದು ಅದೇ ಯಾಕೆ ಅಂತ ಪ್ರಶ್ನೆ ಬಂದರೆ ಧೂಮವತ್ವಾದ ಇದು ಹೇತು, ಧೂಮ ಇದ್ದಿದ್ದರಿಂದ ಹೇತು. ಹಾಗೆ ಧೂಮ ಇದ್ದಿದ್ದರಿಂದ ಅಂದರೆ ಏನು? ಪರ್ವತ ವನ್ಯಮಾನ ಎಂಬುದು ಪ್ರತಿಜ್ಞ. ಯಾಕೆ ಅಂದ್ರೆ ಧೂಮ ಇದ್ದಿದ್ದರಿಂದ ಎಲ್ಲಿ ಪರ್ವತದಲ್ಲಿ ಅದು ಅರ್ಥ ಸಿದ್ಧ ಅಂದ್ರೆ ಅದೇ ಪಕ್ಷ ಪಕ್ಷ ಉತ್ತಿತ್ವ. ಯೋ ಯೋ ಧೂಮಾಂಸ ಸಹ ವನ್ಯಮಾನ್ ಯಥಾ ಮಹಾನಸಃ ದೃಷ್ಟಾಂತ ತಥಾಚ ಅಯಂ, ಇದೇ ಹೇತು ಪಕ್ಷ ಉತ್ತಿತ್ವ ಅಂದ್ರೆ ತಥಾಚ ಅಯಂ ಅಂದ್ರೆ ಈ ಪರ್ವತವು ಕೂಡ ಧೂಮ ಉಳ್ಳದ್ದಾಗಿದೆ ತಸ್ಮಾತ್ ಪರ್ವತ ವನ್ಯಮಾನ್. ಇದು ಪಂಚ ಅವ್ಯ ವಾಕ್ಯದ ರೀತಿ ಅವ್ರು ಹೇಳೋದು ವಿಶ್ವದತ್ತಿನಲ್ಲಿ ಬಂತಲ್ಲ ಅದು. ಹಾಗಾದ್ರೆ ಕೇವಲ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಯಾವುದು ಸಿದ್ಧಿ ಆಗುವುದಿಲ್ಲ. ವ್ಯಾಪ್ತಿ ಇದನ್ನು ಸಿದ್ಧ ಆಯ್ತು ಅಷ್ಟೇ, ಆದರೆ ಪರ್ವತದಲ್ಲಿ ಒಂದು ಸಿದ್ಧ ಆಗುವುದಿಲ್ಲ. ಹಾಗೆ ಅದಕ್ಕೆ ಹೇಳಬೇಕು ಪಕ್ಷಧರ್ಮತ ವಿಶಿಷ್ಟವಾದ ವ್ಯಾಪ್ತಿ ಎಂಬತಕ್ಕಂಥದ್ದು ಬೇಕು ಅಂತ ಹೇಳಬೇಕು. ನ ಪ್ರಥಮ ವ್ಯಾಪ್ತಿ ಮಾತ್ರ ಅಪ್ರತಿಪಾದಕತ್ವ ಅನ್ಯಥಾ ಪಕ್ಷಧರ್ಮತ ವೈಯಥ್ಯ. ನಿಮ್ಮ ಪ್ರಕಾರ ವ್ಯಾಪ್ತಿ ಇದ್ರೆ ಸಾಕು ಅಂತ ಹೇಳೋದಾದರೆ ಆಗ ಶಾಸ್ತ್ರದ ಎಲ್ಲ ಇವರು ಕೂಡ ಮತದವರೂ ಕೂಡ ಹೇತು ಎಂಬುದಕ್ಕಂಥದ್ದು ಪಕ್ಷದಲ್ಲಿ ಇರಬೇಕು ಎಂಬುದನ್ನು ಸಮರ್ಥನೆ ಮಾಡಿದ್ದಾರೆ, ಅದು ವ್ಯರ್ಥ ಅಂತಾಯಿತು. ಪಕ್ಷಧರ್ಮತ ವೈಯಥ್ಯ, ಪಕ್ಷಧರ್ಮತ ಅಂತ ಏನು ಹೇಳಿದ್ದಾರೆ ಅದು ವ್ಯರ್ಥ ಅಂತಾದಿ. ಯಾಕೆ ಬರೀ ವ್ಯಾಪ್ತಿಯೇ ಸಾಕಲ್ಲ. ಹಾಗೆ ಅತ್ರಾಪಿ ಕಿಂ ಸಾಮಾನ್ಯ ವಿಶೇಷ ಭಾವೇನ ಅಥವಾ ಅನ್ಯಥಾ ಪಕ್ಷಧರ್ಮ ವೇದ ದ್ವಿತೀಯ ಇನ್ನು ಹಿಂಗೆ ಹೇಳಿದ್ರೆ ದ್ವಿತೀಯ ಯಾವುದು? ಪಕ್ಷಧರ್ಮದ ಸಹಿತವಾದಕ್ಕಂಥ ವ್ಯಾಪ್ತಿಯಿಂದ ನಮಗೆ ಸಾಧ್ಯ ಸಿದ್ಧ ಆಗತ್ತೆ ಅಂತ ಹೇಳಬೇಕು. ಹಾಗಾದರೆ ಹೆಂಗೆ ಅನುಮಾನ ಮಾಡಿದಾಗಾಯ್ತು? ಹೀಗೆ ಅನುಮಾನ ಮಾಡಿದಾಗಾಯ್ತು. ಅವರೇ ಹೇಳ್ಬಿಡ್ತಾರೆ ಟೀಕಾರ ಇದೆ. ಸಂಸಾರ ಕಾರಣ ಅಜ್ಞಾನ ಜ್ಞಾನ ನಿವರ್ತ್ಯಂ ಭವಿತು ಅರ್ಹತಿ ಅಜ್ಞಾನತ್ವಾದ ಶುಕ್ತಿಕಾಜ್ಞಾನವತ್. ಶುಕ್ತಿಕಾ ಅಜ್ಞಾನ ಎಂಬತಕ್ಕಂಥದ್ದು ಅಜ್ಞಾನವಾದ್ದರಿಂದ ಅದು ಹೇಗೆ ಜ್ಞಾನದಿಂದ ನಿವೃತ್ತಿಯಾಗೋ ಯಾವುದು ಜ್ಞಾನ ನಿವೃತ್ತಿಯ ಮೇಧಂ ರಜತಂ ಎಂಬ ಬಾಧಕ ಜ್ಞಾನದ ನಿವೃತ್ತಿಯವೋ ಹಾಗೆ ಇದು ಕೂಡ ಅಜ್ಞಾನವಾದ್ದರಿಂದ ಯಾವುದು
ಸಂಸಾರಕ್ಕೆ ಕಾರಣವಾದ ಅಜ್ಞಾನವು ಕೂಡ ಅಜ್ಞಾನವಾದ್ದರಿಂದ ಅದು ಜ್ಞಾನ ನಿವೃತ್ತಿ ಆಗಲೇಬೇಕು ಅಂತ ಹೇಳಿ ಅಜ್ಞಾನತ್ವ ಎಂಬತಕ್ಕಂತಹ ಹೇತುವು ಸಂಸಾರ ಕಾರಣವಾದ ಅಜ್ಞಾನದಲ್ಲಿ ಇದೆ ಅಂದ್ರೆ ಪಕ್ಷಧರ್ಮತಾ ಸಹಿತವಾದ ವ್ಯಾಪ್ತಿ ಎಂಬುದ ಕಾರಣ ಅಂತ ತೋರಿಸ್ಕೊಟ್ಟಾಗಾಯ್ತೀವಿ ನೀವು. ಹಾಗೆ ಹೇಳಿದ್ರೆ ಅತ್ರ ಅದು ಕಿಂ ಸಾಮಾನ್ಯ ವಿಶೇಷ ಭಾವೇನ ಅಷ್ಟೇ ಹೇಳಿದ್ರೆ ಸಂಸಾರ ಕಾರಣ ಅಜ್ಞಾನ ಜ್ಞಾನೇನ ನಿವರ್ತಿತು ಭವತಿ ಶಕ್ಯತೆ ಅಜ್ಞಾನತ್ವ ಶುಕ್ತಿ ಕಾರ್ಯ ಇಷ್ಟೇ ಅನುಮಾನ ಹೇಳಿದ್ರೆ ಅದೇನು ಸಾಮಾನ್ಯ ಅಂತೆ ಅದು ವಿಶೇಷ ಅಂತೆ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯವನ್ನು ಭಾವಿಸ್ತೀವಿ ಅಂತೆ ಇದರಲ್ಲಿ ಹಾಕಬೇಕು ನಿಮಗೆ ಒಂದು ಅನುಮಾನ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಒಂದು ಅನುಮಾನ ಹೇಳಿ ಮುಗಿದೋಯ್ತು ಅಷ್ಟೇ ಸಾಮಾನ್ಯ ವಿಷಯ ಭಾವ ಹೇಳಿ ಹೇಳ್ತೀವಿ ಅದನ್ನ ಅದ್ಯಾಕೆ ಹೇಳಿದ್ರಿ ಕಿಂ ಸಾಮಾನ್ಯ ವಿಶೇಷ ಭಾವ್ಯ ಕಿಂಚ ಇನ್ನೊಂದು ದೋಷ ಇನ್ನು ನಮ್ಮತ ಹೇಳಿಲ್ಲ ಇನ್ನ ನಮ್ಮತವನ್ನು ಇನ್ನು ಹೇಳಿಲ್ಲ ಇದು ಕೇವಲ ಏನಿದು ಅವರ ಅದ್ವೈತಿಗಳು ಏನಿದ್ದಾರೆ ಅವರು ತಾರ್ಕಿಕ ಮತದವರು ಏನಿದ್ದಾರೆ ಅವರು ವಾಕ್ಯಾರ್ಥ ಮಾಡ್ತಾ ಇರುವಾಗ ಅವರೇನು ಮಾತಾಡಿದ್ದಾರೆ ಅದನ್ನು ಮಾತ್ರ ಅನುವಾದ ಮಾಡಿದ್ದಾರೆ ಇವರು ಟೀಕಾರ ಇರುವಾಕ್ಯ ಯಾವುದೂ ಇಲ್ಲ ಇವರು ಯಾರು ತಾರ್ಕಿಕರು ಅದ್ವೈತಿಗಳಿಗೆ ಏನು ಹೇಳಿದ್ದಾರೋ ಅದನ್ನೇ ಅನುವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ದು ಮಾತು ಮುಂದೆ ಹೇಳ್ತಾರೆ ಎಲ್ಲಿ ನೋಡಿ ಅತ್ರೋಚ್ಚತೆ ಎಲ್ಲ ಬರುತ್ತೆ ನೋಡಿ ನೋಡಿ ಮುಂದೆ ಮುಂದೆ ಬರುತ್ತಾರೆ ಅತ್ರೋಚ್ಚತೆ ಅದು ನಾವು ಹೇಳೋದು ಅಲ್ಲಿ ಅವ್ರು ಹೇಳಿದ್ದೀವಿ ಅವರಿಬ್ರು ಮಾತಾಡಿದ್ದಕ್ಕೆಲ್ಲೂ ಕೂಡ ನಾವು ದೋಷ ಹೇಳ್ತೇವೆ ಅದು ಮುಂದೆ ಬರೋದು ಇದೆಲ್ಲ ಅನುವಾದ ಅಷ್ಟೆ ಅಲ್ಲೇ ಹೇಳಬೇಕು ಶುಕ್ತಿಕ ಅಜ್ಞಾನವದು ಅಂತ ಹೇಳಿದ್ವಿ ಅತ್ರ ಇದು ಕಿಂಚ ಶುಕ್ತಿಕ ಅಜ್ಞಾನ ಅಂದ್ರೆ ಏನು ಎಲ್ಲಿ ಕೊಟ್ಟಿದ್ದಾರೆ ಶುಕ್ತಿಕ ಅಜ್ಞಾನ ಎಂಬುದು ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ ಈಗ ಯಾವ ದೃಷ್ಟಾಂತ ಯಾವುದು ಸಂಸಾರ ಕಾರಣ ಅಜ್ಞಾನ ಜ್ಞಾನ ನಿವರ್ತ್ಯಂ ಭವಿತು ಅರ್ಹತಿ ಅಜ್ಞಾನತ್ವಾದ ಶುಕ್ತಿಕ ಅಜ್ಞಾನವದ್ ಎಂಬ ಶುಕ್ತಿಕ ಅಜ್ಞಾನದಂತೆ ಅಂತ ಏನು ಹೇಳಿದ್ದೀವಿ ನಾವು ಆ ಶುಕ್ತಿಕ ಅಜ್ಞಾನ ದೃಷ್ಟಾಂತ ದೃಷ್ಟಾಂತ ಅಂದರೆ ಏನು ಹೇತು ಮತ್ತು ಸಾಧ್ಯಗಳು ನಿಶ್ಚಿತವಾದ ಜಾಗ ಪರ್ವತ ಒನ್ನಿಮ ಧೂಮವತ್ವಾತ್ ಅಂತ ಹೇಳಬೇಕಾಗಿದ್ರೆ ದೃಷ್ಟಾಂತ ಕೊಡಬೇಕು ನಾವು ಯಥಾ ಮಹಾನಸ ಅಂತ ಹೇಳ್ತೀವಿ ಮಹಾನಸ ಏನಾಗಿದೆ ಧೂಮ ಉಳ್ಳದ್ದಾಗಿದೆ ಅದು ಒನ್ನಿ ಉಳ್ಳದ್ದು ಆಗಿದೆ ಹಾಗೆ ಇದು ಪರ್ವತ ಕೂಡ ಧೂಮ ಇದ್ದರಿಂದ ಒನ್ನಿ ಇರಲೇಬೇಕು ಅಂತ ಸಾಧನೆ ಮಾಡೋದು ಅಲ್ವಾ ಹಾಗೆ ದೃಷ್ಟಾಂತದಲ್ಲಿ ಸಾಧ್ಯ ಮತ್ತು ಹೇತುಗಳು ನಿಶ್ಚಿತವಾದ ಜಾಗ ದೃಷ್ಟಾಂತ ಅಂದರೆ ಏನು ಹೇತು ಮತ್ತು ಸಾಧ್ಯಗಳು ಎಲ್ಲಿ ಯಾವ ಜಾಗದಲ್ಲಿ ನಿಶ್ಚಿತವಾಗಿದೆಯೋ ಅದು ಶುಕ್ತಿಕ ಅಜ್ಞಾನ ಅಂತ ನಾವು ಹೇಳ್ತಾ ಇದ್ದೀವಿ ದೃಷ್ಟಾಂತ ಆದ್ರೆ ಶುಕ್ತಿಕ ಅಜ್ಞಾನ ಅಂದ್ರೆ ಏನು ಹೇಳಿದೆ ಶುಕ್ತಿಕ ಅಜ್ಞಾನ ಅಂದ್ರೆ ಏನು ಯಾಕೆಂದ್ರೆ ಅಜ್ಞಾನ ಅಂದ್ರೆ ಭಾವರೂಪ ಅಂತ ತಗೋಬಹುದು ಅಭಾವ ರೂಪ ಅಂತ ತಗೋಬಹುದು ಶುಕ್ತಿಕ ಅಜ್ಞಾನ ಅಂದ್ರೆ ಅಭಾವ ರೂಪ ಅಂತ ಹೋಗ್ತಾರೆ ಭಾವರೂಪ ಶುಕ್ತಿಕ ಅಜ್ಞಾನಂ ನಾಮ ಕಿಂ ಜ್ಞಾನಾಭಾವೋ ವಾ ಅಜ್ಞಾನ ಅಂದ್ರೆ ಏನು ಜ್ಞಾನವಿಲ್ಲದೆ ಇರುವಿಕೆ ಶುಕ್ತಿಯ ಜ್ಞಾನ ಇಲ್ಲದೆ ಇರುವಿಕೆ ಅಲ್ಲಿ ಹಾಗೆ ಜ್ಞಾನಾಭಾವ ಅಂದ ಅಜ್ಞಾನ ಇದೆಯೋ ಅದು ಹಾಗೆ ನೇದಂ ರಜತಂ ಎಂಬ ಒಂದು ಬಾಧಕ ಜ್ಞಾನದ ನಿವೃತ್ತಿ ಹೊಂದುತ್ತೋ ಹಾಗೆ ಸಂಸಾರಕ್ಕೆ ಕಾರಣವಾದ ಅಜ್ಞಾನವು ಕೂಡ ಅಜ್ಞಾನವಾದ್ದರಿಂದ ಇದು ಜ್ಞಾನ ನಿವೃತ್ತಿ ಹೊಂದಲೇಬೇಕು ಅಂತ ಹೇಳುವಾಗ ಆ ಶುಕ್ತಿಕ ಅಜ್ಞಾನ ಅಂತ ಹೇಳಿದ್ರಲ್ಲ ಅದು ಜ್ಞಾನಾಭಾವ ಅಂತ ಇಟ್ಕೊಂಡಿದ್ದೀರೋ ನೀವು ಅಜ್ಞಾನ ಅಂದ್ರೆ ಅಜ್ಞಾನ ಅದೇ ತಾನೆ ಅಜ್ಞಾನ ಅಂದ್ರೆ ಏನು ಜ್ಞಾನ ಇಲ್ಲದೆ ಇರ್ಬೇಕು ಅಂತ ಅರ್ಥ ಜ್ಞಾನಾಭಾವ ಅಂತ ಇಟ್ಕೊಂಡಿದ್ದೀರೋ ಅಥವಾ ಭಾವರೂಪ ಅಜ್ಞಾನ ಅಂತ ಇಟ್ಕೊಂಡಿದ್ದೀರೋ ಎರಡಿದೆ ಅಂತ ಹೇಳಿದೆ ನಾನು ಅಜ್ಞಾನ ಅನ್ನೋ ಸಮಷ್ಟಿ ಅದು ಭಾವರೂಪ ಭಾವರೂಪ ಅದು ಅಥವಾ ಜ್ಞಾನಾಭಾವ ಅಂತ ಇಟ್ಕೋಬಹುದು ಅಜ್ಞಾನ ಅಂದ್ರೆ ಏನು ಜ್ಞಾನ ಇಲ್ಲದೆ ಇರುವಿಕೆ ಅಲ್ವಾ ಅದು ಜ್ಞಾನಾಭಾವ ರೂಪ ಯಾವ್ದು ಇಟ್ಕೊಂಡಿದ್ದು ಹೇಳಿ ಎರಡಕ್ಕೂ ದೋಷ ಇದೆ ಕಿಂಚ ಶುಕ್ತಿಕ ಜ್ಞಾನಂ ನಾಮ ಕಿಂ ಜ್ಞಾನಾಭಾವೋ ಅಥ ಭಾವರೂಪಂ ಅಜ್ಞಾನಂ ಅಂದ್ರೆ ಅಜ್ಞಾನತ್ವಂ ಎಂಬತಕ್ಕಂಥದ್ದೇ ಅದು ಭಾವರೂಪ ಜ್ಞಾನಭಾವರೂಪ ಅಲ್ಲ ಅಜ್ಞಾನತ್ವಂ ಎಂಬತಕ್ಕಂಥದ್ದು ಭಾವರೂಪ ಆದ್ಯೇ ಮೊದಲನೇ ಪಕ್ಷ ಜ್ಞಾನಾಭಾವ ಅಂತ ಇಟ್ಕೊಂಡ್ರೆ ದೃಷ್ಟಾಂತಸ್ಯ ಸಾಧ್ಯ ಸಾಧನ ವೈಕಲ್ಯಂ ಅಲ್ವಾ ಜ್ಞಾನಾಭಾವ ಶುಕ್ತಿಕ ಜ್ಞಾನ ಅಂದ್ರೆ ಜ್ಞಾನಾಭಾವ ಅಂತ ಇಟ್ಕೊಂಡ್ರೆ ಅಲ್ಲಿ ಹೇತು ಯಾವುದು ಅಜ್ಞಾನತ್ವ ಅದೆಲ್ಲಿದೆ ಜ್ಞಾನಾಭಾವತ್ವ ಇದೆ ಅಷ್ಟೆ ಅಜ್ಞಾನತ್ವ ಹೇತು ಬರಲಿಲ್ಲ ಶುಕ್ತಿಕ ಅಜ್ಞಾನದಲ್ಲಿ ಶುಕ್ತಿಕ ಅಜ್ಞಾನ ಅಂದ್ರೆ ಏನು ಜ್ಞಾನಾಭಾವ ಅಂತ ಹೇಳ್ತಾ ಇದ್ದೀರಿ ನೀವು ಮೊದಲನೇ ಪಕ್ಷ ಹೇತು ಯಾವ್ದು ಮಾಡಿದ್ದೀರಿ ಅಜ್ಞಾನತ್ವ ಅಂತ ಹೇಳ್ತಾ ಇದ್ದೀರಿ ಇದು ಭಾವರೂಪವಾದದ್ದು ಅದು ಅಭಾವರೂಪವಾದದ್ದು ಹಾಗೆ ಶುಕ್ತಿಕ ಅಜ್ಞಾನದಲ್ಲಿ
ಸುಪ್ತಿಕ ಅಜ್ಞಾನ ಅಂದ್ರೆ ಜ್ಞಾನಾಭಾವ ರೂಪ ಆದ್ದರಿಂದ ಅಲ್ಲಿ ಅಜ್ಞಾನತ್ವ ಹೇತು ಬರಲಿಲ್ಲ, ಜ್ಞಾನಾಭಾವತ್ವ ಹೇತು ಬಂತಷ್ಟೇ. ಅಜ್ಞಾನತ್ವ ಹೇತು ನೀವು ಮಾಡಿರೋದು ಸಂಸಾರ ಕಾರಣ ಅಜ್ಞಾನಂ ಜ್ಞಾನೇನ ನಿವರ್ತ್ಯಂ ಭವತಿ. ಯಾಕೆ ಅಜ್ಞಾನತ್ವಾದ ಹೇತು ಸಾ ಇದು ದೃಷ್ಟಾಂತದಲ್ಲಿ ಏನು ಹೇಳ್ತಾ ಇದ್ದೀರಿ ನೀವು? ಜ್ಞಾನಾಭಾವ ಅಂತ ಹೇಳಿ, ಸುಪ್ತಿಕ ಅಜ್ಞಾನ ಸುಪ್ತಿಕ ಜ್ಞಾನಾಭಾವ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಅದು ಜ್ಞಾನಾಭಾವ ರೂಪ, ಇಲ್ಲ ಇದು ಅಜ್ಞಾನತ್ವ. ಹಾಗೆ ಹೇತು ಎಂಬತಕ್ಕಂತಹದ್ದು ಆ ದೃಷ್ಟಾಂತವಾಗತಕ್ಕಂಥ ಸುಪ್ತಿಕ ಅಜ್ಞಾನದಲ್ಲಿ ಬರಲಿಲ್ಲ. ಹಾಗೆ ಸಾಧನ ವೈಕಲ್ಯ ಅಂದರೆ ಮಹಾನಸರು ಈಗ ಪರ್ವತಃ ಒಂದು ಮಾಂ ಧೂಮವತ್ವಾತ್ ಅಂಥೇಳಿ ನಾವು ಯಥಾ ಹೃದ ಅಂತ ನಾ ದೃಷ್ಟಾಂತ ಕೊಟ್ಟೆ ಅಂತ ಹೇಳಿದ್ರೆ, ಹೃದ ಅಂದ್ರೆ ಸರೋವರ, ಅಲ್ಲೆಲ್ಲಾದ್ರೂ ಧೂಮ ಇರುತ್ತಾ, ಹಾಗೆ ಸಾಧನ ವೈಕಲ್ಯ ದೃಷ್ಟಾಂತ. ಹೇತು ಬರದಿದ್ದು ಸರಿ ಅಷ್ಟೆ. ದೃಷ್ಟಾಂತ ಅಂದ್ರೆ ಏನು? ಹೇತು ಮತ್ತು ಸಾಧ್ಯ ನಿಶ್ಚಿತವಾದ ಪ್ರದೇಶ. ಈಗ ಶುಕ್ತಿಕ ಅಜ್ಞಾನ ಎಂಬಲ್ಲಿ ಜ್ಞಾನಭಾವ ಅಂತ ಇಟ್ಕೊಂಡ್ರೆ ಹೇತು ಅಲ್ಲಿ ಅಜ್ಞಾನತ್ವ ಹೇತು ಎಲ್ಲಿ ಬರುತ್ತೆ? ಅಲ್ಲಿ ಭಾವರೂಪ ಅಂದ್ಕೊಂಡ್ರೆ ಬರುತ್ತೆ. ಅಜ್ಞಾನತ್ವ ಎಂಬುದು ಭಾವರೂಪ ಅಂತ ಇಟ್ಕೊಂಡ್ರೆ ಬರುತ್ತೆ. ನೀವು ಆ ಭಾವರೂಪನ ವಿಕಲ್ಪ ಮಾಡಿದ್ದೀವಿ, ಈಗ ಅದು ಬರೋದಿಲ್ಲ ಅಂತಾಯ್ತು ಅಲ್ವಾ? ಜ್ಞಾನಭಾವ ಭಾವ ಭಾವರೂಪ ಅಜ್ಞಾನ ಆದ್ಯ ದೃಷ್ಟಾಂತಸ್ಯ ಸಾಧನ ವೈಕಲ್ಯಂ. ಅಲ್ಲಿ ಅಜ್ಞಾನತ್ವ ಇದಿಲ್ಲಿ ಜ್ಞಾನಭಾವತ್ವ ಹೇಳ್ತಾ ಇದ್ದೀವಿ. ದೃಷ್ಟಾಂತದಲ್ಲಿ ಹೇತು ಬರಲಿಲ್ಲ, ಅದಕ್ಕೆ ದೃಷ್ಟಾಂತ ಆಗೋದಿಲ್ಲ. ಆಯ್ತು, ಅದಕ್ಕೆ ಹೇಳಬೇಕು ಏನ್ರಿ ಜ್ಞಾನಭಾವ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಎಲ್ಲ ಒಂದೇ ಅಲ್ವಾ? ಜ್ಞಾನಭಾವ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಶಬ್ದ ಸಾಮ್ಯ ಇದೆ ಇಲ್ವಾ? ಅಜ್ಞಾನ ಏನು? ಜ್ಞಾನ ಇಲ್ಲದೆ ಇರೋದು ಜ್ಞಾನಭಾವ. ಅಜ್ಞಾನ ಜ್ಞಾನಭಾವ ಎಲ್ಲ ಒಂದೇನೆ, ಅದ್ರ ಹೇತು ಇಲ್ಲ ಅಂತ ಏನು ಹೇಳ್ತೇನೆ ಅಂದ್ರೆ ಏನು, ಶಬ್ದ ಸಾಮ್ಯ ಮಾತ್ರದಿಂದ ನೀವು ಜ್ಞಾನಭಾವತ್ವ ಇದ್ರೂ ಕೂಡ ಅದು ಅಜ್ಞಾನವೇ ಅಂತ ಹೇಳೋದಾದರೆ ಅದು ಸಾಧನ ವೈಕಲ್ಯ ಬರೋದಿಲ್ಲ ಅಂತ ಹೇಳೋದಾದರೆ, ನಹಿ ಶಬ್ದ ಸಾಮ್ಯ ಮಾತ್ರೇಣ ದೃಷ್ಟಾಂತ ದಾಷ್ಟಾಂತಿಕ ಭಾವೋ ಅಸ್ತಿ. ದೃಷ್ಟಾಂತ ದಾಷ್ಟಾಂತಿಕ ಭಾವ ಸಾಮ್ಯ ಇದ್ರೆ ಬರೋಲ್ಲ. ಶಬ್ದ ಸಾಮ್ಯ ಬರೀ ಶಬ್ದ ಸಾಮ್ಯ, ಇದು ಅಜ್ಞಾನ ಅದು ಜ್ಞಾನಭಾವ, ಎರಡು ಒಂದೇ. ಅಜ್ಞಾನ ಅದು ಜ್ಞಾನಭಾವ ಅದು ಒಂದೇ, ಶಬ್ದ ಸಾಮ್ಯ ಅಂತಿದ್ದ ಮೇಲೆ ದೃಷ್ಟಾಂತ ದಾಷ್ಟಾಂತಿಕ ಭಾವ ಹೇಳಿಕೆ ಬರೋದಿಲ್ಲ. ಯಾಕೆ ಅಂತ ಪ್ರಶ್ನೆ ಬಂದರೆ, ಹಾಗಾದ್ರೆ ಕೇವಲ ಶಬ್ದಗಳ ಸಾಮ್ಯ ಇದ್ದ ಮಾತ್ರಕ್ಕೆ ದೃಷ್ಟಾಂತ ದಾಷ್ಟಾಂತಿಕ ಭಾವ ಬರೋದಾದರೆ ಒಂದು ಅನುಮಾನ ಮಾಡ್ತೀನಿ ಅಂತ. ಯಾವುದು? ಗೌಹು ಶೃಂಗಿ ಅಥವಾ ಶೃಂಗಿಣಿ, ಸ್ತ್ರೀಲಿಂಗ ಗೌಹು ಶೃಂಗಿಣಿ. ಯಾಕೆಂದ್ರೆ ಗೋತ್ವ, ಇಲ್ಲಿ ಗೋ ಶಬ್ದಕ್ಕೆ ಎರಡರ್ಥ, ಒಂದು ಗೋ ಅಂದ್ರೆ ಗೋವು, ಇನ್ನೊಂದು ಗೋ ಅಂದ್ರೆ ಮಾತು. ಗೋ ಅಂದ್ರೆ ಮಾತು ಅಂತ ಅರ್ಥ ಇದೆ. ಹಾಗಾದ್ರೆ ಗೋ ಎಂಬತಕ್ಕಂತ ಶಬ್ದ ಎಲ್ಲಿದೆ? ವಾಕ್ನಲ್ಲೂ ಬಂತು, ಆಮೇಲೆ ಗೋವಿನಲ್ಲೂ ಬಂತು. ನಿಮ್ ಪ್ರಕಾರ ಶಬ್ದ ಸಾಮ್ಯ ಇದ್ದ ಮಾತ್ರಕ್ಕೆ ಅದು ದಾಷ್ಟಾಂತಿಕ ದೃಷ್ಟಾಂತ ಭಾವ ಆಗುವುದಾದರೆ, ಹಾಗಾದ್ರೆ ಮಾತು ಕೂಡ ಕೊಂಬಿದೆ ಅಂತಾಗಲಿ, ಮಾತು ಕೊಂಬರುತ್ತೆ ಎಲ್ಲರೂ ನೋಡಲ್ಲ ನೋಡಿ. ನಹಿ ಶಬ್ದ ಸಾಮ್ಯ ಮಾತ್ರ ದೃಷ್ಟಾಂತ ದಾಷ್ಟಾಂತ ಭಾವಸ್ತಿ ತಥಾಪಿ ಗೋತ್ವೇನ ವಾಗಾದೀನಾಮಿ. ಗೋತ್ವರೂಪ ಹೇತುವಿನಿಂದ ವಾಗಾದೀನ ಅಂದ್ರೆ ವಾಕು ಶೃಂಗಿಣಿ ಗೋತ್ವಾದ ಗೋವತ್, ಗೋವತ್ ಅದೇ ಹೇತು ಅದೇ ಅನುಮಾನ ದೃಷ್ಟಾಂತ. ಗೋವು ಹಾಗೆ ಗೋತ್ವ ಇದ್ದಿದ್ದರಿಂದ ಶೃಂಗ ಉಳ್ಳದ್ದಾಗಿದೆ, ಹಾಗೆ ವಾಕು ಅಂದ್ರೆ ಗೋವು ಕೂಡ ಸಾಮ್ಯ ಇದೆ, ಅದು ಕೂಡ ಕೊಂಬಿರ್ಬೇಕಾಯ್ತು. ಮಾತಿಗೆಲ್ಲ ಅದು ಕೊಂಬಿದೇನ? ಮಾತ ಆಗಮನಲ್ಲಿ ಬೇಕಾದ್ರೆ ಕೊಂಬಿರ್ಬೋದು, ಹೀಗೆ ಮಾತಾಡ್ದೇನೆ ಕೊಂಬರ್ಬೋದು, ಆದ್ರೆ ಮಾತು ಕೊಂಬರಲ್ಲ, ಅದು ಕೂಡ ಬರಬೇಕಾದ. ಯಾಕೆ ಇಲ್ಲೂ ಗೋತ್ವ ಇದೆ ಅಲ್ಲೂ ಗೋತ್ವ ಇದೆ. ನೀವು ಹೇಳೋದಲ್ಲ ಅಜ್ಞಾನ ಏನು ಜ್ಞಾನಭಾವ ಏನು ಎಲ್ಲ ಶಬ್ದ ಸಾಮ್ಯ ಅಲ್ವಾ ಅಂತ ಹೇಳೋದಾದ್ರೆ, ತದಾತ್ವೇ ಗೋತ್ವೇನ ವಾಗಾದೀನಾಮಿ. ಅದು ಅನುಮಾನ ಹೇಗೆ ಮಾಡಬೇಕು? ವಾಕ್ ಶೃಂಗಿಣಿ ಗೋತ್ವ ಗೋವದಿ ಅಂತ ಅನುಮಾನ ಮಾಡಬೇಕು. ಯಾರ ಬರೆದಿದಾರ? ಯಾರು ತಗೊಂಡಿಲ್ಲ ಸುಲಭ ಅಂತ ಹೇಳಿಬಿಟ್ಟಿದ್ದಾರೆ.
ಸರಿ. ಈಗ ಅನುಮಾನ ಅಷ್ಟೇ, ಯಾರಿಗೆ ವಾಕ್ ಶಿಂಗಿಣಿ ಗೋತ್ವಾತ್ ಗೋವತ್ ಎಂಬ ಅನುಮಾನ ಮಾಡಿದಾಗ ಇಲ್ಲಿ ಗೋತ್ವ ಎಂಬತಕ್ಕಂಥದ್ದೇ ಇದ್ರೆ ಅದು ವಾಕ್ನಲ್ಲೂ ಇದೆ ಗೋವಿನಲ್ಲೂ ಇದೆ, ಅದಕ್ಕೋಸ್ಕರ ಶಬ್ದ ಸಾಮ್ಯ ಇದ್ದಿದ್ದರಿಂದ ಗೋವಂತೆ ಅಂತ ದೃಷ್ಟಾಂತ ಇಟ್ಕೊಂಡು ನಾವು ಶಿಂಗಿತ್ವವನ್ನು ಸಾಧನೆ ಮಾಡೋಣ ಅಂತ ಅನಿಷ್ಟಾಪತಿ ಕೊಡ್ತಾ ಇದ್ದೀವಿ. ನಹೀ ಶಬ್ದ ಸಾಮ್ಯ ಮಾತ್ರ ಅಷ್ಟಾಂತ ಹೇಳಿ ಹಾಗೆ. ದ್ವಿತೀಯ ಜ್ಞಾನಭಾವ ಅಂತ ಹೇಳುವುದಿಲ್ಲ ಈಗ ನಾವು, ಶುಕ್ತಿಕ ಅಜ್ಞಾನಂ ನಾಮ ಇನ್ನೇನು ಜ್ಞಾನಭಾವ ಅಲ್ಲ ಭಾವರೂಪಂ ಅಜ್ಞಾನಂ ತೋಂತೇವೆ ಅಂತ ಹೇಳಿದಾಗ ಆಯ್ತು ಆಯ್ತು. ಹಾಗೆ ನಿಮ್ಮ ಪ್ರಕಾರ ಜ್ಞಾನಭಾವ ತಗೊಳ್ಳೋದಿಲ್ಲ, ಶುಕ್ತಿಕ ಅಜ್ಞಾನ ಅಂದರೆ ಶುಕ್ತಿಕ ಭಾವರೂಪ ಅಜ್ಞಾನ ಅಭಾವ ಅಲ್ಲ ಅದು. ಅಜ್ಞಾನ ಅಂದ್ರೆ ಏನು? ಭಾವರೂಪವಾದ ಅಜ್ಞಾನ ಅಂತ ನಾವು ತಗೊಂತೀವಿ ಅಂದರೆ ಇಲ್ಲಿ ಕೂಡ ಎರಡು ಪ್ರಶ್ನೆ ನಾವು ಮಾಡ್ತೀವಿ ಆಯ್ತು. ಹಾಗಾದ್ರೆ ಆ ಶುಕ್ತಿಕ ಅಜ್ಞಾನ ಅಂತ ಹೇಳ್ಬಿಟ್ಟು ನೀವು ಭಾವರೂಪ ಅಂತ ಹೇಳಿರಲ್ಲ, ಅದೇನು ಸಾದಿಯೋ ಅನಾದಿಯೋ ಕೇಳ್ತೀವಿ ನಾವು. ಶುಕ್ತಿಕ ಅಜ್ಞಾನ ಭಾವರೂಪ ಅಂತ ಹೇಳಿರಲ್ಲ ಅದೇನು ಸಾದಿ ಶುಕ್ತಿಕ ಭಾವರೂಪ ಅಂದ್ರೆ ಶುಕ್ತಿಕ ಭಾವರೂಪ ಅಲ್ಲ ಶುಕ್ತಿಕ ಅಜ್ಞಾನ ದೃಷ್ಟಾಂತ ಕೊಟ್ಟಿರೋದು ಅಜ್ಞಾನ ಭಾವರೂಪ ಅಂತ ಒಪ್ಪಿದ್ದಾರಲ್ಲ ಅವರು. ಅದೇ ಭಾವರೂಪ ಅಂದ್ರೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ಭಾವರೂಪ ಅಂತ ಹೇಳಿದ್ರೆ ಅದೇನು ಅವರಲ್ಲಿ ಎರಡು ಅಜ್ಞಾನ ಇದೆ ಅಂತ ಹೇಳಿದ್ದಲ್ಲ, ಒಂದು ಭಾವರೂಪ ಅಜ್ಞಾನ ಒಂದು ಅಭಾವರೂಪ ಅಜ್ಞಾನ. ಭಾವರೂಪ ಅಜ್ಞಾನ ಅಂದ್ರೆ ಅದೇನದು? ಭಾವರೂಪ ಅಜ್ಞಾನ ಅಂದ್ರೆ ಶುಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಹಂ ಮಾಂಚ ನ ಜಾನಾಮಿ, ನಾನು ನನ್ನನ್ನು ತಿಳ್ಕೊಂಡಿಲ್ಲ, ಇದು ಭಾವರೂಪ ಅಜ್ಞಾನ. ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ ಜ್ಞಾನ ಭಾವರೂಪವಾದದ್ದಲ್ಲ, ನೀನೇನು ಭಾವರೂಪವಾದ ಅಜ್ಞಾನ. ಭಾವ ಅಂದ್ರೆ ಏನು? ಅಭಾವ ಅಲ್ಲ ಅಷ್ಟೇ. ಭಾವ ಅಂದ್ರೆ ಏನು? ಅದು ಅಭಾವ ಆಗುವುದಿಲ್ಲ. ಜ್ಞಾನಭಾವ ಅಂತ ಪಕ್ಷ ತಗೊಂಡ್ರೆ ದೋಷ ಹೇಳಿದ್ವಿ. ಇನ್ನೇ ಹೇಳಬೇಕು, ಅಜ್ಞಾನ ಎಂಬುದು ಸಮಷ್ಟಿಯಾಗಿ ಒಂದು ಭಾವರೂಪವಾದದ್ದು ಅಂತ ಹೇಳ್ತೇವೆ. ಜ್ಞಾನಭಾವ ಅಂದ್ರೆ ಅಭಾವ ರೂಪ ಆಗುತ್ತೆ, ಹಂಗೆ ಹೇಳ್ತಾ ಇಲ್ಲ ನಾವು. ಇನ್ನೇ ಹೇಳ್ತಾ ಇದ್ದೀವಿ, ಅಜ್ಞಾನ ಎಂಬುದು ಭಾವರೂಪ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಹೇಳಿದಾಗಾಯ್ತು. ಈಗ ಹಾಗೆ ಹೇಳಿದಕ್ಕೆ ಹಾಗೆ ನೀವು ಹೇಳೋದಾದ್ರೆ ಹಿಂದಿನ ದೋಷ ಇಲ್ಲದೆ ಇರಬಹುದು. ಜ್ಞಾನಭಾವ ಅಲ್ಲ ಅದು ಅಜ್ಞಾನ, ಹಾಗಾದ್ರೆ ಅಜ್ಞಾನತ್ವ ಇರ್ಬೋದು ಬೇಕಾದ್ರೆ, ಅದು ಸರಿಗೋಯ್ತು. ಆದರೆ ಸಾದಿಯೋ ಊತ ಅನಾದಿಯೋ ಅಂತ ಕೇಳ್ತೀವಿ. ತತ್ಸಾದಿ ಸಾಧ್ಯೂತ ಅನಾದಿ ಅಂತಿದ್ದ ನೋಡಿ, ತತ್ ಅಂದ್ರೆ ಆ ಅಜ್ಞಾನ ಸುಪ್ತಿಕ ಅಜ್ಞಾನ ಎಂಬತಕ್ಕಂಥದ್ದು ಭಾವರೂಪ ಅಂತ ಹೇಳಿದ್ರಲ್ಲ, ಅದು ಸಾದಿಯೋ ಊತ ಅನಾದಿಯೋ ಶುಕ್ತಿಕ ಅಜ್ಞಾನ ದೃಷ್ಟಾಂತ ಹೇಳ್ತಾ ಇರೋದು. ಅದು ಸಾದಿಯಾದದ್ದು ಅಜ್ಞಾನ ಅಥವಾ ಅನಾದಿಯಾದದ್ದು. ಆದ್ಯೇ ಮೊದಲನೇ ಪಕ್ಷ ಅದು ಸಾದಿ ಅಂದ್ರೆ ಕಥಮಯಂ ವಿಶೇಷ ಸ್ಯಾತ್, ಈ ವಿಶೇಷ ಬರೋದು ಹೇಗೆ ಅಂತ. ಏನ್ ವಿಶೇಷ ಗೊತ್ತಾದೋ ಅದು ಇಲ್ಲಿ ಬರೀತಾರೆ ನೋಡ್ರಿ. ಕಥಮಯಂ ವಿಶೇಷ ಸ್ಯಾ ವಿಶೇಷ ವ್ಯಾಪ್ತಿರಿಹಿ ಶುಕ್ತಿ ಜ್ಞಾನೇ ಗ್ರಾಹ್ಯ, ಅದು ಯಾದುಪತ್ಯದಲ್ಲಿ ಇದೆ ನೋಡಿ. ಕಥಂ ಅಯಂ ವಿಶೇಷ ಏನಾಗಂದ್ರೆ ಸಂಸಾರ ಕಾರಣಂ ಅಜ್ಞಾನಂ ಯಾರು ಏನು ವಿಶೇಷ ಕೊಡಿ. ಸಾದಿ ಅಂತ ಹೇಳೋದಾದ್ರೆ ಸಂಸಾರ ಅನುಮಾನ ಏನು ಮಾಡಿದ್ದು? ಸಂಸಾರ ಕಾರಣಂ ಅಜ್ಞಾನಂ ಅನಾದಿ ಅಲ್ವಾ. ವಿಶೇಷ ಹೇಗೆ ಅಂತ ಹೇಳ್ತಾ ಇದ್ದಾರೆ ಈಗ, ಸಂಸಾರಕ್ಕೆ ಕಾರಣವಾದ ಅಜ್ಞಾನವು ಅನಾದಿಯಾದದ್ದು. ಯಾಕೆ ದೃಷ್ಟಾಂತ ಕೊಟ್ಟಿದ್ದೇ ನೀವು, ದೃಷ್ಟಾಂತ ಕೊಟ್ಟಿದ್ಯಾವುದು? ಶುಕ್ತಿಕ ಅಜ್ಞಾನ. ಶುಕ್ತಿಕ ಅಜ್ಞಾನ ಅಂದ್ರೆ ಭಾವರೂಪನ ಅಭಾವರೂಪನೂ ಕೇಳಿದ್ವಿ. ಅಭಾವರೂಪ ಅಂತ ಹೇಳಿ ಬರೋದಿಲ್ಲ, ಯಾಕೆ ಅಜ್ಞಾನತ್ವ ಅಂದ್ರೆ ಭಾವರೂಪ ಇದೆ, ಸಾಧನ ವೈಕಲ್ಯ ಬರೋದು. ಇನ್ನೇ ಹೇಳಬೇಕು, ಭಾವರೂಪ ಅಂತ ಹೇಳಬೇಕು. ಹಾಗೆ ಶುಕ್ತಿಕ ಅಜ್ಞಾನವು ಭಾವರೂಪ ಅಂತ ಹೇಳಿದ್ವಿ. ಈಗ ಅಜ್ಞಾನತ್ವ ಬರಬಹುದು, ಸರಿ ಹೋಯ್ತದೆ. ಈಗ ನಾವು ಕೇಳೋದೇನಂದ್ರೆ ಈ ಶುಕ್ತಿಕ ಅಜ್ಞಾನ ಅಂತ ಏನು ದೃಷ್ಟಾಂತ ಕೊಟ್ಟಿದ್ದೀರಿ, ಅದು ಸಾದಿಯೋ ಅಂದ್ರೆ ನಾಶ ಆಗತ್ತೋ ನಾಶ ಆಗೋದಿಲ್ಲವೋ ಅಂತ ಕೇಳ್ತೀವಿ. ನಿಮ್ಮ ಪ್ರಕಾರ ಏನದು? ಶುಕ್ತಿಕ ಅಜ್ಞಾನ ನಾಶ ಆಗತ್ತೋ ನಾಶ ಆಗಲ್ವೋ? ಆಗತ್ತಲ್ವಾ, ನಾಶ ಆಗತ್ತಲ್ವ. ಯಾಕೆ? ಜ್ಞಾನ ಬಂದ ಕೂಡಲೇ ಅದು ಹೋಗ್ತಾ ಇರುತ್ತ ಅಲ್ವಾ, ಅದನ್ನ ನಾವು ಕೇಳ್ತೀವಿ. ಹಾಗಾದ್ರೆ ಸಾದಿ ಅಂತ ನೀವು ಹೇಳೋದಾದ್ರೆ ಅದನ್ನ ಶುಕ್ತಿಕ ಅಜ್ಞಾನವನ್ನ ಸಾದಿ ಅಂದ್ರೆ ಅದು ಕೂಡ ಜನ್ಮ ಇದೆ ಅದು ನಾಶ ಆಗತ್ತೆ ಅಂತ ನೀವು ಹೇಳೋದಾದ್ರೆ ಸಂಸಾರ ಕಾರಣಂ ಅಜ್ಞಾನಂ ಅನಾದಿ
ಅಲ್ವಾ? ಸಂಸಾರ ಕಾರಣವಾದ ಜ್ಞಾನ ಮಾತ್ರ ಅನಾದಿ. ಆಮೇಲೆ ಅನ್ಯ ಯಾವುದು? ಶುಕ್ತಿಕಾ ಜ್ಞಾನ ಎಂಬುದು ಸಾದಿ. ಇದು ವಿಶೇಷ. ಈ ವಿಶೇಷ ಎಂಬತಕ್ಕಂಥದ್ದು ಹೇಗೆ ಬಂತೆ ಹೇಳು. ದೃಷ್ಟಾಂತ ಕೊಟ್ಟಿದ್ದು ಯಾವುದು? ನೀವು ಶುಕ್ತಿಕಾ ಜ್ಞಾನ, ಅದನ್ನು ಸಾದಿ ಅಂತ ಹೇಳ್ತಾ ಇದ್ದೀರಿ. ಅದು ಸಂಸಾರಕ್ಕೆ ಕಾರಣವಾದಕ್ಕಂಥ ಅಜ್ಞಾನ ಅನಾದಿ ಅಂತ ಹೇಳ್ತಾ ಇದ್ದೇವೆ. ಸಂಸಾರಕ್ಕೆ ಕಾರಣವಾದ ಅಜ್ಞಾನ ಅನಾದಿ. ದೃಷ್ಟಾಂತ ಕೊಟ್ಟಿದ್ದು ಯಾವುದು? ಶುಕ್ತಿಕ ಅಜ್ಞಾನ. ಅದು ಭಾವರೂಪ ಅಂತ ಸಾದಿ ಅಂತೆ. ಮತ್ತೆ ಇದು ಸಾದಿ ಇದು ಅನಾದಿ ಎಂಬತಕ್ಕಂಥ ವಿಶೇಷ ಹೆಂಗೆ ಗೊತ್ತಾಯ್ತಿ ಅನುಮಾನದಿಂದ ಹೇಳು ಅಂತ ಕೇಳ್ತೀವಿ ನಾವು ಅಲ್ವಾ. ಆ ಕಥಂ ಅಯಂ ವಿಶೇಷ ಹಾಸ್ಯ, ಅದಕ್ಕೆ ಹೇಳಬೇಕು, ಹೀಗೆ ಹೇಳ್ಬಿಡ್ಬೇಕು. ಶುಕ್ತಿಕ ಅಜ್ಞಾನವೂ ಕೂಡ ಅನಾದಿಯೇ ಬಿಡ್ರಿ, ಸಾದಿ ಅಂದ್ರೆ ತೊಂದರೆ ಅಲ್ವಾ. ಶುಕ್ತಿಕ ಅಜ್ಞಾನವು ಅನಾದಿ ಅಂತ ಹೇಳ್ತೀವಿ ಅಂದ್ರೆ, ತರ್ಹಿ ಜ್ಞಾನ ನಿವೃತ್ತಿಯಂ, ಜ್ಞಾನ ನಿವೃತ್ತಿ ವಿಷಯದಲ್ಲಿ ಅಂದ್ರೆ ಜ್ಞಾನದಿಂದ ನಿವೃತ್ತಿ ಆಗತ್ತೋ ಎಂಬ ವಿಚಾರದಲ್ಲಿ ಸಂಶಯ ಇದೆ ಅಂತ ಆಯ್ತು. ಈಗ ಯಾವುದಕ್ಕೆ? ಶುಕ್ತಿಕ ಅಜ್ಞಾನವು ಕೂಡ ಅನಾದಿ ಅಂತ ಹೇಳಿದ್ರೆ, ಅನಾದಿ ಅಂತ ಹೇಳಿದ್ರೆ ಅದು ಕೂಡ ಪಕ್ಷ ತುಲ್ಯ ಆಯಿತು. ಅಂದ್ರೆ ಪಕ್ಷ ಹೇಗೋ, ಯಾವ್ದು ಪಕ್ಷ? ಯಾವುದು? ಸಂಸಾರ ಕಾರಣ ಅಜ್ಞಾನಂ. ಅದು ಹೇಗೆ ಅನಾದಿಯೋ ಸಾದಿಯೋ ತೀರ್ಮಾನ ಆಗಿಲ್ಲ ನಮಗೆ. ಜ್ಞಾನ ನಿವೃತ್ತಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗೆ ದೃಷ್ಟಾಂತ ಕೊಟ್ಟರಲ್ಲ ನೀವು ಶುಕ್ತಿಕ ಅಜ್ಞಾನ, ಅದು ಕೂಡ ಪಕ್ಷತುಲ್ಯ ಆಯಿತು. ಯಾಕೆ ಇದು ಅನಾದಿ ಅದು ಅನಾದಿ ಅಲ್ವಾ, ಅದು ತೀರ್ಮಾನ ಆಗಿಲ್ಲ. ಇನ್ನ ಯಾವುದು ನಾಶ ಆಗುತ್ತೆ ತೀರ್ಮಾನ ಆಗಿಲ್ಲ. ಹಾಗೆ ಪಕ್ಷ ಕೋಟಿ ಪ್ರವಿಷ್ಟ ಆಯಿತು, ಮತ್ತೆ ದೃಷ್ಟಾಂತ ಆಗೋದು ಹೇಗೆ ಅಂತ ಕೇಳ್ತೀವಿ ನಾವು ಅಲ್ವಾ. ಈಗ ಅದೊಂದು ವಾಕ್ಯ ನೋಡಿ, ಟೀಕಾ ವಾಕ್ಯ ನೋಡಿ. ಸಿದ್ಧಾರ್ಥ ದ್ವಿತೀಯ ತದಪಿ ಪಕ್ಷತುಲ್ಯಂ. ದ್ವಿತೀಯ ಅಂದ್ರೆ ಯಾವುದು? ಶುಕ್ತಿಕ ಅಜ್ಞಾನ ಕೂಡ ಅನಾದಿ ಅಂತ ಹೇಳೋದಾದ್ರೆ, ಇದು ಅನಾದಿ ಸಂಸಾರ ಕಾರಣವಾದಕ್ಕಂಥದ್ದು ಅನಾದಿ ಅಂತ ಹೇಳಿದ ಮೇಲೆ ಅದು ಜ್ಞಾನ ನಿವೃತ್ತಿ ಎಂಬ ವಿಚಾರದಲ್ಲಿ ಸಂಶಯ ಇರೋದ್ರಿಂದ ಅದು ಕೂಡ ಪಕ್ಷದಲ್ಲೇ ಸೇರಿಸ್ಬಿಡ್ತು. ಮತ್ತೆ ದೃಷ್ಟಾಂತ ಆಗೋದಿಲ್ಲ, ಮತ್ತೆ ದೃಷ್ಟಾಂತತ್ವೇನು ಕೊಟ್ಟಿದ್ದು ತಪ್ಪ ಅಲ್ವಾ. ಆದ್ದರಿಂದ ಏನ್ ಹೇಳ್ಬೇಕಾದ್ರೆ, ತತ್ರಾಪಿ ಪಕ್ಷತುಲ್ಯತ್ವ ನ ತೃತೀಯ. ಯಾವ್ದು ಗೊತ್ತಾಗೋದೇ ಇಲ್ಲ ತೃತೀಯ ಯಾವ್ದು ಮಾಡಿದ್ದೆ ಅಡಿ ವಿಕಲ್ಪ ನ ತೃತೀಯ ಅಂದ್ರು. ಅಲ್ಲಿ ಹಿಂದಕ್ಕೆ ಹೋಗ್ಬೇಕು. ಏನು ಸಂಕೋಚವ ಅಥವಾ ವ್ಯಭಿಚಾರ ಭಾವನವ ಅಥವಾ ಉಪಾಧಿ ದೋಷವ ಅಂತ ಹೇಳಿದ್ರು, ಅದು ತೃತೀಯ. ಅಲ್ಲಿ ವಿಕಲ್ಪ ಮಾಡಿಕೊಂಡ್ರು. ಸಾಮಾನ್ಯ ವ್ಯಾಪ್ತಿ ಇದೆಲ್ಲ, ಅದು ವಿಶೇಷ ವ್ಯಾಪ್ತಿಯಿಂದ ಬಾಧಿತವಾಗುತ್ತೆ ಅಂದ್ರೆ, ಬಾಧಿತ ಆಗುವುದು ಅಂದ್ರೆ ಸಂಕೋಚ ಮಾಡೋದು ಅಥವಾ ವ್ಯಭಿಚಾರವನ್ನು ಹೇಳೋದು ಅದು ಉಪಾಧಿ ಉದ್ಭಾವನವು ಅಂತ. ಉಪಾಧಿ ಉದ್ಭಾವನ ಅಂತ ನೀವು ಹೇಳ್ಬೇಕೀಗ. ನ ತೃತೀಯ ಅಜ್ಞಾನೇತರಸ್ಯ ಸಮವ್ಯಾಪ್ತಿಯ ಭಾವಾದ ಪಕ್ಷೇತರತ್ವಾಚ. ನೋಡಿ, ಯಾವತ್ತೂ ಕೂಡ ಉಪಾಧಿ ಹೇಳಬೇಕಾದ ನಾವು ಸಮವ್ಯಾಪ್ತಿ ಇರಬೇಕು. ಸಮವ್ಯಾಪ್ತಿ ಅಂದ್ರೆ ಏನು? ಎಲ್ಲೆಲ್ಲಿ ಸಾಧ್ಯ ಇರುತ್ತೋ ಅಲ್ಲೆಲ್ಲ ಕಡೆ ಉಪಾಧಿ ಇರಬೇಕು. ಎಲ್ಲೆಲ್ಲಿ ಉಪಾಧಿ ಇರುತ್ತೋ ಅಲ್ಲೆಲ್ಲ ಕಡೆಯೂ ಕೂಡ ಸಾಧ್ಯ ಇರುತ್ತೆ. ಇದು ಸಮವ್ಯಾಪ್ತಿ ಅಂತ. ಸಾಮಾನ್ಯವಾಗಿ ನಾವು ಸಮವ್ಯಾಪ್ತಿಯನ್ನು ನಾವು ಎಲ್ಲ ಕಡೆ ಒಪ್ಪಲ್ಲ. ಎಲ್ಲ ಕಡೆ ಸಮವ್ಯಾಪ್ತಿ ಇರಲ್ಲ. ಈ ಉದಾಹರಣೆಗೆ ಪರ್ವತ ಧೂಮವಾನ್ ಒನ್ನೇ ಅಂತ ಹೇಳಿರೋದು. ಪರ್ವತವು ಧೂಮವುಳ್ಳದ್ದು ಒನ್ನೇ ಇದ್ದಿದ್ದರಿಂದ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಯಾವುದು ಉಪಾಧಿ? ಯಾವುದು? ಆರ್ದ್ರೇಂದ್ರ ಸಂಯೋಗ. ನಾನು ಹೇಳಿದ್ದ ಆರ್ದ್ರೇಂದ್ರ ಸಂಯೋಗ ಅಂದ್ರೆ ಹಸಿ ಕಟ್ಟೆಗೆ ಸಂಬಂಧ ಇದ್ರೆ ಅಲ್ಲಿ ಹೊಗೆ ಬರುತ್ತೆ ಅಷ್ಟು ಹೊರತಾಗಿ ಒನ್ನಿ ಇದ್ದಿದ್ದರಿಂದ ಅಲ್ಲ ಅದು. ಹಾಗೆ ಒನ್ನಿ ಇದ್ದಿದ್ದರಿಂದ ಬರೋದಾದ್ರೆ ಒನ್ನಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕಡೆ ಕೂಡ ಅಲ್ಲೇನು ಇರ್ಬೇಕಾಗಿತ್ತು? ಧೂಮ ಇರ್ಬೇಕಾಗಿತ್ತು. ಹಾಗಿಲ್ಲ, ಯಾಕಂದ್ರೆ ಒನ್ನಿ ಎಂಬುದಕ್ಕಂಥದ್ದು ಕಾದ ಕಬ್ಬಿಣದಲ್ಲಿದೆ, ಅಲ್ಲಿ ಧೂಮ ಇಲ್ಲ. ಹಾಗೆ ಧೂಮ ಇರ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಆರ್ದ್ರ ಇಂಧನ ಸಂಯೋಗ. ಆರ್ದ್ರ ಅಂದ್ರೆ ಒದ್ದೆ, ಇಂಧನ ಅಂದ್ರೆ ಕಟ್ಟಿಗೆ. ಆ ಸಂಬಂಧ ಇತ್ತು ಅಂದ್ರೆ ಹೊಗೆ ಬರು. ಹಾಗೆ ಹೊಗೆ ಬರ್ಲಿಕ್ಕೆ ಯಾವ್ದು ಕಾರಣ? ಹಿಂಗೆ ಹೇಳಬೇಕಾದ್ರೆ ಪರ್ವತ ಧೂಮವಾನ್ ಆರ್ದ್ರ ಸಂಯೋಗ ಆತ ಅಂತ ಹೇಳಿಬೇಕಾದ್ರೆ ಸರಿ ಹೋದ್ರು. ಹಸಿ ಕಟ್ಟಿಗೆ ಸಂಯೋಗ ಇದ್ದಿದ್ದಿರ್ತ ಹೊಗೆ ಬರ್ತಾ ಇದೆ ಅಂತ ಹೇಳಿಬೇಕಾದ್ರೆ ಆ ಹೊಗೆ ಇದ್ದಿದ್ದಂದ್ರೆ ಬೆಂಕಿ ಇರಲೇಬೇಕು ಅಂತ ಬೇಕಾದ್ರೆ ಆಮೇಲೆ ಅನುಮಾನ ಮಾಡ್ಕೊಳ್ಳಿ, ಪರವಾಗಿಲ್ಲ ಅಲ್ವಾ. ಇದು ಕೇಳೋದೇನು? ನಾವು ಸಮವ್ಯಾಪ್ತಿ ಇರಬೇಕು. ಈಗ ಸಮವ್ಯಾಪ್ತಿ ಇರೋದಕ್ಕೆ ಯಾವುದು ಒಂದು ದೃಷ್ಟಾಂತ ಯಾವ್ದು ಹೇಳ್ಬೋದು ನಾವು? ಸಮವ್ಯಾಪ್ತಿ ಇರಬೇಕು. ಸಮವ್ಯಾಪ್ತಿ ಅಂದ್ರೆ ಹೀಗೆ ಕೊಡೋಣ. ಯಾಗೀಯ ಹಿಂಸಾ, ಇದು ಜೈನರು ನಮ್ಮ ಮೇಲೆ ಆಕ್ಷೇಪ ಮಾಡತಕ್ಕಂಥ ಅನುಮಾನ. ಯಾಗದಲ್ಲಿ ನಾವು ಪ್ರಾಣಿಯನ್ನು ಕೊಲ್ಲಬಹುದು ಅಂತ ನಾವು ಹೇಳಿದ್ದೇವೆ. ನಾವು ಹೇಳಿದ್ದು ಯಾವಾಗ ಹೇಳಿದ್ದು? ಅದು
ಕೃತ ತ್ರೇತ ದ್ವಾಪರಗಳಲ್ಲಿ ಹೇಳಿದ್ದು ಕಲಿಯುಗದಲ್ಲಿ ಅದು ನಿಷಿದ್ಧ. ನಾವು ಅದನ್ನ ಒಪ್ಪೋದ್ರಿ, ಈಗ ನಾವು ಯಾರು ಕೂಡ ಮಾಡ್ತಾ ಇಲ್ಲ ರಾಣಿ ಬುಲಿ ಕೊಡೋದು ಅಂತ. ಅದ್ಯಾರು ಕೆಲ ಬುದ್ಧಿ ಇಲ್ಲದ್ರು ಮಾಡಿದ್ರೆ ಕಲಿಯುಗದಲ್ಲಿ ನಿಷೇಧ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಾದ್ರೆ ಆ ಹೋಮವನ್ನು ಮಾಡಿಸ್ತಕ್ಕಂತಹ ಋತ್ವಿಕಗಳ ಶಕ್ತಿ ಅದ್ಭುತವಾದ ಶಕ್ತಿ ಅವರು. ಯಾಕೆಂದ್ರೆ ಅವ್ರು ಏನು ಹೇಳಿದ್ರು ಆಗ್ತಾ ಇದೆ. ಈಗ ಉದಾಹರಣೆಗೆ ಆ ಮರುತ್ ಇದ್ದಾನಲ್ಲ, ಮರುತ್ ಅಂದ್ರೆ ಯಾರು, ವೈವಸ್ವತ ಮನು ಇದ್ದ ನೋಡಿ. ಆ ಮನು ಏನಿದ್ದಾನೆ, ಅವನಿಗೆ ಗಂಡು ಮಗು ಹುಟ್ಟಬೇಕು ಅಂತ ಇಷ್ಟ. ಅವನ ಹೆಂಡತಿ ಬಂದು ಹೋತ್ರು ಅಂತ ಬಂದು, ನನಗೆ ಗಂಡು ಮಕ್ಕಳು ಬೇಡ, ನಂಗೆ ಹೆಣ್ಣು ಮಗು ಆಗಬೇಕು, ಆ ರೀತಿ ನೀವು ಹೋಮ ಮಾಡಿ ಅಂತ ಹೇಳಿದ್ರು. ಅವನೇ ಮಾಡ್ದ, ಗಂಡು ಮಗು ಹುಟ್ಟಲಿಕ್ಕೆ ಯಾವುದು ಮಂತ್ರ ಹೇಳ್ಬೇಕಾದನ್ನ ಹೆಣ್ಣು ಮಗು ಹುಟ್ಟಲಿ ಅಂತ ಹೇಳಿ ವ್ಯತ್ಯಾಸ ಮಾಡಿ ಹಾಕಿದ ಅವನು. ಅದು ಹೆಣ್ಣು ಮಗು, ಅವನ ಮನು ಇದ್ದಾನಲ್ಲ, ಅವನು ವೃತ್ತಿಗಳನ್ನ ಗಲಾಟೆ ಮಾಡ್ದ. ನಾನು ಹೇಳಿದ್ದೇನು, ನಾ ಹೋಮ ಮಾಡಲು ಮಾಡ್ತಾ ಇದ್ದೆ, ಅದಕ್ಕೋಸ್ ಗಂಡು ಮಗು ಹುಟ್ಟಲಿ ಅಂತ ನಾ ಮಾಡ್ತಾ ಇರೋದು. ಹೆಣ್ಣು ಮಗು ಹುಟ್ಟಲ್ಲ, ಇದೇನು ನಿಮ್ಮ ಹೆಂಡತಿ ಬಂದು ಹೆಣ್ಣು ಮಗು ಆಗಲಿ ಅಂತ ಹೇಳಿದ್ರು, ನಾವು ಆ ಮಂತ್ರವನ್ನು ವ್ಯತ್ಯಾಸ ಮಾಡಿ ಹಾಕಿದ್ದೀವಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಗಂಡು ಮಗು ಆಗಬೇಕೀಗ. ಅದು ಮತ್ತೆ ಯಾರು ಹೆಣ್ಣಾಗಿ ಕೂತಿದ್ದಲ್ಲ, ಅದು ಗಂಡಾಗಬೇಕಲ್ಲ. ಆಗ ವಸಿಷ್ಠರು ಇದ್ದಾರಲ್ಲ, ಅವರನ್ನು ಪ್ರಾರ್ಥನೆ ಮಾಡಿಕೊಂಡ. ವಸಿಷ್ಠರು ಪರಮಾತ್ಮನನ್ನು ಕೇಳಿದರು, ಅವರೇ ಮಾಡಿದ್ರು, ಆಯ್ತಪ್ಪ ಗಂಡಾಗತ್ತೆ ಅಂತ ಹೇಳಿ ಗಂಡಾಯಿತು. ಹಾಗಾದ್ರೆ ಮೊದಲು ಹುಟ್ಟಿದ್ದು ಹೆಣ್ಣು ಇಳ, ಆಮೇಲೆ ಹುಟ್ಟಿದ್ದು ಸುದ್ಯುಮ್ನ ಗಂಡು. ನೋಡಿ ಆ ಋತ್ವಿಕಗಳ ಶಕ್ತಿ ಎಷ್ಟಿದೆ ಅಂತ. ಪರಮಾತ್ಮ ಪ್ರಾರ್ಥನೆ ಮಾಡಿಕೊಂಡು ಕೂಡಲೇ ಹೆಣ್ಣಾಗಿ ಹುಟ್ಟಿದ್ದು ಗಂಡಾಯಿತು ಅಂತ ಹೇಳಿದ ಮೇಲೆ ಅಂತಹ ಶಕ್ತಿ ಉಳ್ಳವರು. ಆ ಶಕ್ತಿ ಉಳ್ಳವರು ಕೃತಾತ್ರೇತ ದ್ವಾಪರದಲ್ಲಿ ಇದ್ರು ಅಲ್ವಾ, ಎಲ್ಲ ಶಕ್ತಿವಂತರು, ವಿದ್ಯುತ್ ಶಕ್ತಿ. ಯಾರಾದರೂ ಆ ವಿದ್ಯುತ್ ಶಕ್ತಿ ಹರಿತಾ ಇತ್ತು ಅಂದರೆ, ವೈರಲ್ಲಿ ಕರೆಂಟ್ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅವರೇ ಮಾಡ್ತಾರೆ, ಕರೆಂಟ್ ಇದೆ ಅಂತ ಹೇಳಿ ಗೊತ್ತಾದ ಕೂಡ ಅವರು ಅದನ್ನು ತುಳಿಯಲ್ಲ. ಯಾಕೆ ಕರೆಂಟ್ ಹೊರಬಿಡುತ್ತೆ ಅಂತ. ಅದಕ್ಕೆ ವಸಿಷ್ಠರ ಹತ್ರ ಆಗಲಿ, ವಿಶ್ವಾಮಿತ್ರ ಹತ್ರ ಆಗಲಿ, ಗೌತಮರ ಹತ್ರ ಆಗಲಿ, ಬೇರೆ ಇನ್ಯಾದ ಋಷಿಗಳ ಹತ್ರ ಯಾರು ಸುದ್ದಿ ಹೋಗ್ತಾ ಇದ್ದೀನಿ. ಈಗ ಎಲ್ಲರೂ ನಮ್ಮ ತುಳಿತಾರೆ, ಯಾಕೆ ಕರೆಂಟ್ ಇಲ್ಲದೆ ವೈರು, ಬರೀ ವೈರು ಬಿದ್ದಿದ್ದಷ್ಟೇ ಎಲ್ಲ ತಗೊಂಡು ಹೋಗ್ತಾರೆ. ಕರೆಂಟ್ ಇದ್ದಿದ್ರೆ, ಕರೆಂಟ್ ಅಂದ್ರೆ ಗಾಯತ್ರಿ ಶಕ್ತಿ ಇಲ್ಲ, ಆ ಗಾಯತ್ರಿಯೇ ದೊಡ್ಡ ಶಕ್ತಿ ನಮಗೆ, ಅದೇ ಇಲ್ಲ ಮಾಡಿದ್ರೆ ತಾನೆ ಗಾಯತ್ರಿ. ಸುಮ್ಮನೆ ಬ್ರಾಹ್ಮಣ ಹುಟ್ಟಿದ್ದೇವೆ, ಯಥಾ ಪ್ರಕಾರ ಎಲ್ಲವನ್ನು ಏನು ಬೇಕೋ ಲೌಕಿಕದಲ್ಲಿ ಎಲ್ಲ ಏನು ಬೇಕೋ ಮಾಡ್ಕೊಂಡು ಹೋಗ್ತೇವೆ. ಆದರೆ ನಮ್ಮ ಸಿದ್ಧಾಂತ ಯಾವುದೂ ಇಲ್ಲ. ಡಾಕ್ಟರ್ಗಳೆಲ್ಲ ಒಳ್ಳೆ ದುಡ್ಡುಗಳು ಚೆನ್ನಾಗಿ ಕೊಡ್ತಾ ಇದ್ದೀವಿ ನಾವು. ಸರಿಯಾಗಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿದ್ದ ಅಂದರೆ ಅವನಿಗೇನಾದರೂ ಆರೋಗ್ಯ ಅನಾರೋಗ್ಯ, ಅದು ಯಾವುದಾದ ಅನಾರೋಗ್ಯ ಬರಬೇಕಲ್ಲ, ಪ್ರಾಣಾಯಾಮ ಮಾಡಿದ್ವಿ ಅದೆಲ್ಲ ಕೂತ್ಕೊಂಡು ಮಾಡಲಿಕ್ಕೆ ಕಷ್ಟ ರೀ ಅಂತ ಹೇಳ್ಬೋದು. ಅದಕ್ಕೆ ಸಂಧ್ಯಾವಂದಲ್ಲಿ ವ್ಯವಸ್ಥೆ ಮಾಡಿದ್ರು, ಸಂಧ್ಯಾವಂದ ಸುಮಾರು 8 ಸಾರಿ ಬರೋದು. ಒಂದು ಹೊತ್ತು ಸಂಧ್ಯಾವಂದನೆ ಮಾಡಿದ್ರೆ 8 ಸಾರಿ ಪ್ರಾಣಾಯಾಮ ಬಂತು, 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು, 8 × 3 = 24 ಸಾರಿ ಆಯಿತು. ಒಂದು ದಿವಸಕ್ಕೆ 24 ಸಾರಿ ಅವನು ಗಾಯ ಪ್ರಾಣಾಯಾಮ ಮಾಡ್ದ ಅಂದರೆ ಈ ಹಾರ್ಟ್ಗೆ, ಶ್ವಾಸಕೋಶಕ್ಕೆ, ಪ್ರತಿ ಒಂದಕ್ಕೂ ಔಷಧಿ. ನಾವು ಬಿಟ್ಟು ಬಿಡಿ. ಮತ್ತೆ ಇನ್ನು ಶಕ್ತಿ ಎಲ್ಲಿದೆ ನಮಗೆ? ಓ ಏನು ಶಕ್ತಿ ಇಲ್ಲೇ ಬಿಡಿ, ಅವ್ರಿಗೇನು ಗೊತ್ತಾಯಿತು, ಎಲ್ಲರೂ ಬಂದು ನಮ್ಮ ತುಳ್ಕೊಂಡೇ ಹೋಗೋದು. ಏ ನಾನು ತುಳಿರೋಣ ಅಂತ ಅನ್ಬೇಕಲ್ಲ, ಏ ತಲೆ ಮೇಲೆ ಕಾಲಿಡ್ತೀನಿ ಅಂತ. ಯಾಕೆಂದ್ರೆ ನಮ್ಮ ಶಕ್ತಿ ಇದೆ, ಇನ್ನೋರು ಹಾಗಲ್ಲ. ಯಾರಾದರೂ ಕಾಲು ಎತ್ತಲಿಕ್ಕೆ ಬೇಕಲ್ಲ, ಅವರಿಗೆ ಕಾಲು ಎತ್ತರೆ ಕಾಲು ಹುಳ ಬಿತ್ತು ಅಂತ ಅರ್ಥ ಅವನಿಗೆ, ಅವ್ನು ಶಾಪ ಕೊಡೋದು ಬೇಕಾಗಿಲ್ಲ. ಹಾಗಿತ್ತು ಅವರೆಲ್ಲ ಕರೆಂಟ್ ಇರೋ ವೈರು, ಅದಕ್ಕೆಲ್ಲ ಎಲ್ಲ ಬಳಸ್ಕೊಂಡು ಹೋಗ್ತಾ ಇದ್ರು ಪ್ರದಕ್ಷಿಣೆ ಹಾಕೊಂಡು. ಅವರಿಗೆ ನಮ್ಮಿಂದ ನನ್ನ ತಲೆ ಮೇಲೆ ಹೋಗ್ತಾ, ಯಾಕೆ ಶಕ್ತಿ ಇಲ್ಲ. ಹಾಗೆ ಹಿಂದಿನ ಕಾಲದಲ್ಲಿ ಯಾಗಿಯ ಹಿಂಸಾ ಧರ್ಮ ಸಾಧನಂ ಅಂತ ಅನುಮಾನ. ಯಾಗದಲ್ಲಿ ಮಾಡತಕ್ಕಂಥ ಹಿಂಸೆ ಧರ್ಮ ಸಾಧನ, ನಾವು ಹೇಳೋದು ಧರ್ಮ ಸಾಧನ. ಆದರೆ ಜೈನರು ಹೇಳೋದೇನು, ನೀವು ಮಾಡತಕ್ಕಂಥ ಯಾಗಿಯ ಹಿಂಸೆ ಅಧರ್ಮ ಸಾಧನಂ, ನರಕ ಉಂಟು ಮಾಡುತ್ತದು, ಪ್ರಾಣಿ ಕೊಂದಾಗ್ತಾ ಇದ್ದೀರ ನೀವು. ನಾವು ಯಾವ ಪ್ರಾಣಿ ಕೊಂದಲ್ಲ ನೋಡಿ, ಬಾಯಿ ಬಟ್ಟೆ ಕಟ್ಕೊಂಡ್ಬಿಡ್ತೀವಿ ನಾವು, ಉಸಿರಾಡುವ ಅಕಸ್ಮಾತ್ ಒಂದು ಕ್ರಿಮಿ ಹೊಟ್ಟು ಸತ್ತೋಗುತ್ತಲ್ಲ ಅಂತ ಹೇಳಿ ನೀವು ಹೇಳ್ತೀರಿ ಅಷ್ಟೇ. ವೇದದಲ್ಲಿ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತೀರಿ ಅಷ್ಟೇ, ನೀವು ಮಾಡೋದೇನಿಲ್ಲ. ಯಾಗದಲ್ಲಿ ಬಲಿ ಕೊಡ್ತೀರಿ, ನಾವು ಕೊಡಲ್ಲ, ಕಲಿಯುಗದಲ್ಲಿ ಕೊಡೋದಿಲ್ಲ, ಕಲಿಯುಗದ ನಿಷೇಧ ಅಲ್ವಾ. ಇದು ಗೊತ್ತಿಲ್ಲ ಅವರಿಗೆ, ಅವ್ರು ಯಾವುದೋ ಯುಗದಲ್ಲಿ ಮಾಡ್ತಾ ಇದ್ದಿದ್ದನ್ನು ತಿಳ್ಕೊಂಡ್ರು, ಅನುಮಾನ ಮಾಡಿದ್ರು. ಯಾಗಿ ಅಹಿಂಸಾ
ಅಧರ್ಮ ಸಾಧನಂ ಹಿಂಸಾತ್ವ ಪಶು ಹಿಂಸಾವತ್. ಇದು ಅನುಮಾನ. ಈ ಅನುಮಾನ ದುಷ್ಟವೋ ಒಳ್ಳೆಯ ಅನುಮಾನವೋ ಇದು ಸದನುಮಾನ. ಅದು ನೋಡಬೇಕು. ಯಾಗದಲ್ಲಿ ಮಾಡತಕ್ಕಂಥ ಹಿಂಸೆಯು ಅಧರ್ಮ ಸಾಧನ ಅಂತ ಅವನು ಮಾಡ್ತಾ ಇದ್ದಾನೆ. ಯಾಕೆ ಹಿಂಸೆ ಆದ್ದರಿಂದ ಅರಿ ಹೇತು ಸರಿನಾ? ಹಿಂಸೆ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲೂ ಕೂಡ ಅಧರ್ಮನ. ಯಾಕೆ ಹೇಳಿ? ಡಾಕ್ಟರ್ ಇರ್ತಾರಲ್ಲ, ಅವನು ಆಪರೇಷನ್ ಮಾಡ್ತಾರೆ, ಅದು ಹಿಂಸೆ ಆಗತ್ತೆ. ಆದರೆ ಆ ಡಾಕ್ಟರ್ಗೆ ನರಕ ಆಗೋದಾದ್ರೆ ಆ ಕೆಲಸನೂ ಬಿಟ್ಬಿಡ್ತಾರ. ಮನದಂಡನೆ ಕೊಡೋನು ಇರ್ತಾನೆ ಅಲ್ವಾ, ಮನದಂಡನೆ ಕೊಡೋನು. ಅವನೇ ಅವನೇ ಮುಸ್ಕ ಹಾಕಿ ಅವನೇ ಕುತ್ತಿಗೆ ಗಾಡ್ ಹಾಕಿ ಅವನೇ ತೆಗಿಯೋರು, ಮತ್ತೆ ಅವನ ನರಕ ಆಗಬೇಕು ಅವನಿಗೆ. ಹಿಂಸೆ ಆಯ್ತಲ್ಲ, ಅವ್ರು ಆಪರೇಷನ್ ಮಾಡಿದ್ರು ಹಿಂಸೆ ಆಗುತ್ತೆ. ಡಾಕ್ಟರ್ ಹಲ್ಲು ತೆಗಿತಾರೆ ಇವಾಗ, ಅದು ಚುಚ್ಚುತ್ತಾರೆ ಮೊದಲು, ಓ ಅದು ಹಿಂಸೆ ಆಯಿತು. ಅದು ಕೂಡ ಡಾಕ್ಟರ್ಗೆ ಪಾಪ ಬರಬೇಕು. ಹಾಗೆ ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಅಧರ್ಮ ಸಾಧನ ಆಗೋದಿಲ್ಲ. ಮತ್ತೆ ಯಾವಾಗ ವೇದದಲ್ಲಿ ಏನಾದರೂ ನಿಷೇಧ ಮಾಡಿದ್ರೆ ಆ ಹಿಂಸೆ ಎಂಬುದಕ್ಕಂಥದ್ದು ಮಾತ್ರ. ಹಾಗೆ ನಿಷಿದ್ಧತ್ವ ಉಪಾಧಿ, ವೇದದಲ್ಲಿ ನಿಷೇಧ ಮಾಡಿರ್ಬೇಕು. ಇದು ಇವನೇ ಹೋಗಿದ್ದು ಸೈನ್ ಮಾಡಿಕೊಟ್ಟ, ಯಾವುದೋ ಆಪರೇಷನ್ ಮಾಡಿ ಅಂತ ಅವನೇ ಸೈನ್ ಮಾಡಿರ್ತ. ಅವರೆಲ್ಲ ಜವಾಬ್ದಾರಿ ಯಾವ್ದು ತಗೊಂಡ ಡಾಕ್ಟರ್ಗಳು, ಅವರ ಸೈನ್ ಮಾಡಿ ಇಸ್ಕೊಂಡು ಸಾಕ್ಷಿಯಲ್ಲಿ ಇಟ್ಕೊಂಡು ದುಡ್ಡೆಲ್ಲ ಕಟ್ಟಿಸ್ಕೊಂಡು ಅದಕ್ಕೆ ಹೊರಟೋದ್ರೆ ಏನ್ ಮಾಡೋದು, ದುಡ್ಡಿಲ್ಲ ಅಂತ ಎಲ್ಲ ಮಾಡಿ ಹೋಗ್ತಾರ. ಹಾಗಾದ್ರೆ ನಿಷಿದ್ಧತ್ವ ಎಂಬತಕ್ಕಂಥದ್ದು ಏನಿದೆ ಅದು ಉಪಾಧಿ ಆಗುತ್ತೆ. ನಿಷಿದ್ಧತ್ವ ಎಂಬತಕ್ಕಂಥದ್ದು ಉಪಾಧಿ ಅಲ್ವಾ. ಹಾಗೆ ನಿಷಿದ್ಧತ್ವ ಉಪಾಧಿ ಅಂತ ಹೇಳಬೇಕಾದ್ರೆ ಸಮವ್ಯಾಪ್ತಿ ಇರಬೇಕು ಅಲ್ವಾ. ಉಪಾಧಿ ಹೇಗೆ ನೋಡ್ಬೇಕಲ್ಲ ಮೊದಲು. ಅನುಮಾನ ಯಾವುದು? ಯಾಗೀಯ ಹಿಂಸಾ ಪಕ್ಷ, ಅಧರ್ಮ ಸಾಧನ ಸಾಧ್ಯ, ಹಿಂಸಾತ್ವಾತ್ ಹೇತು. ಆಮೇಲೆ ಪಶು ಹಿಂಸಾ, ಯಾವ ಪಶು ಪಶು ಕುಂದಾಗ್ತಾರಲ್ಲ ಅದು ಪಾಪ ಬಂದೇ ಬರುತ್ತೆ. ಹಾಗೆ ಯತ್ರ ಯತ್ರ ಅಧರ್ಮ ಸಾಧನತ್ವ ಸಾಧ್ಯ, ಅದು ಸಾಧ್ಯ ವ್ಯಾಪಕತ್ವ ಬರಬೇಕು. ಯತ್ರ ಯತ್ರ ಯಾವುದು ಅಧರ್ಮ ಅಧರ್ಮ ಸಾಧನತ್ವ ಅದಿಲ್ಲಿದೆ, ಆ ಪಶು ಹಿಂಸಾ ಅದಲ್ಲಿದೆ, ಅದು ಅಧರ್ಮ ಸಾಧನವೇ. ಸಾಧ್ಯ ವ್ಯಾಪಕತ್ವ ಬಂದ ಅದಾದ್ಮೇಲೆ ತತ್ರ ಹತ್ರ ಯಾವುದು ಉಪಾಧಿ ಯಾವುದು? ನಿಷಿದ್ಧತ್ವ. ನಿಷಿದ್ಧತ್ವ ಇದ್ದೇ ಇದೆ ಅಲ್ವಾ. ಯಾವ್ದಾವುದು ಅಧರ್ಮ ಸಾಧನವೋ, ಪಶು ಹಿಂಸಾ ಸುಮ್ ಸುಮ್ಮನೆ ಪಶು ಕೊಲ್ಲೋದು ಅಧರ್ಮ ಸಾಧನವೇ, ಅಲ್ಲಿ ನಿಷಿದ್ಧತ್ವ ಇದೆ. ಶಾಸ್ತ್ರ ನಿಷೇಧ ಮಾಡಿ ಸುಮ್ ಸುಮ್ಮನೆ ಯಾವ ಪ್ರಾಣಿ ಕೊಲ್ಲಬಾರದು, ಸಾಧ್ಯ ವ್ಯಾಪಕತ್ವ ಬಂತು. ಉಲ್ಟಾ ಮಾಡಿ ಹೇಳಿ, ಈಗ ಎಲ್ಲೆಲ್ಲಿ ನಿಷಿದ್ಧತ್ವ ಇದೆ ಅಲ್ಲಿ ಕೂಡ ಅಧರ್ಮ ಸಾಧನತ್ವ ಇದೆ ನೋಡಿ. ಸಮವ್ಯಾಪ್ತಿ ಅಂದ್ರೆ ಇದು ಹೀಗೆ ಬರಬೇಕು. ಯಾವತ್ತು ಕೂಡ ಉಪಾಧಿ ಒಂದು ಕಡೆ ಬಂದು ಸಾಲದು. ಎತ್ರ ಎತ್ರ ಸಾಧ್ಯ ವ್ಯಾಪಕ ಸಾಧ್ಯಂ ತತ್ರ ಉಪಾಧಿ, ಎತ್ರ ಎತ್ರ ಉಪಾಧಿ ತತ್ರ ಸಾಧ್ಯ ಅಂತ ಬರೀ. ಇದು ಸಮವ್ಯಾಪ್ತಿ ಅಂದ್ರೆ ಯಾವುದು? ಅದು ಬೇರೆ, ಅನ್ವಯ ವ್ಯತಿರೇಕ ಬೇರೆ. ಅನ್ವಯ ವ್ಯತಿರೇಕ ಅಂತ ಹೇಳಿದ್ರೆ ಹೇತು ಇದ್ರೆ ಸಾಧ್ಯ ಇದ್ದೇ ಇರುತ್ತೆ, ಸಾಧ್ಯ ಇಲ್ಲ ಅಂದ್ರೆ ಹೇತು ಇಲ್ಲ. ಇಂಥ ಈಗ ಎತ್ರ ಎತ್ರ ಪ್ರಾಣತತ್ವ, ಎಲ್ಲೆಲ್ಲಿ ಪ್ರಾಣದೇವರು ಇದ್ದಾರೋ ತತ್ರ ಜೀವನಂ. ಜೀವನ ಪ್ರಾಣ ಅಭಾವೇ ಜೀವಾಭಾವ, ಇದು ಅನುವ್ಯತಿರೇಕ. ನಮ್ಮ ದೇಹದಲ್ಲಿ ಪ್ರಾಣದೇವರು ಇರುವಷ್ಟು ಕಾಲವೂ ಕೂಡ ನಡೀತಾ ಇರುತ್ತೆ, ಎಲ್ಲ ಕರ್ಮಗಳು ನಡೀತಾ ಇರುತ್ತೆ. ಪ್ರಾಣದೇವರು ಹೋದ್ರು ಒಂದು ಮುಗಿಯಿತು, ಇದು ಅನುವ್ಯತಿರೇಕ. ಇದು ಬೇರೆ. ಇದು ಹೇಗೆ ಅಂದ್ರೆ ಯಾಗೀಯ ಹಿಂಸಾ ಅಧರ್ಮ ಸಾಧನಂ ಹಿಂಸಾ ಅಥವಾ ಯಾವುದು ಪಶು ಹಿಂಸಾ ಸಾಧ್ಯ ವ್ಯಾಪಕತ್ವ ಬಂತು. ಸಾಧನ ಎಲ್ಲಿರುತ್ತೋ ಅಲ್ಲಿ ಬರಬಾರದು ಉಪಾಧಿ. ಸಾಧನ ಯಾವುದು? ಈಗ ಹಿಂಸಾತ್ವ ಅದೆಲ್ಲಿದೆ? ಯಾಗಿ ಹಿಂಸಾದಲ್ಲಿದೆ. ಯಾಗದಲ್ಲಿ ಮಾಡೋ ಹಿಂಸಾ ಹಿಂಸಾತ್ವ ಹೇತು ಇದೆ, ಆದ್ರೆ ಅಲ್ಲೂ ನಿಷಿದ್ಧ ಅಲ್ಲ. ಶಾಸ್ತ್ರ ಹೇಳಿರಲ್ಲ ಓ ಯಾಗಿ ಹಿಂಸಾ ಮಾಡಬಹುದು ಅಂತ ಹೇಳ್ತಾ ಇದ್ದಲ್ಲ, ಆದ್ರೆ ನಿಷಿದ್ಧ ಅಲ್ಲ. ಆದ್ರೆ ಸಾಧನ ಅವ್ಯಾಪಕತ್ವ ಬಂತು. ಸಾಧ್ಯ ವ್ಯಾಪಕತ್ವ ಬಂತು, ಸಾಧನ ಅವ್ಯಾಪಕತ್ವ ಆದ್ರೂ ನಿಷಿದ್ಧತ್ವ ಎಂಬುದು ಉಪಾಧಿ. ಹಾಗೆ ಏನ್ ತಾತ್ಪರ್ಯ ಉಪಾಧಿ ಹೇಳುವ ತಾತ್ಪರ್ಯ ಏನು ಅಂದ್ರೆ ಯಾಗಿ ಹಿಂಸಾ ಅಧರ್ಮ ಸಾಧನಂ ಹಿಂಸಾತ್ವ ಅಂತ ಏನು ಹೇತು ಹೇಳಿದ್ದಿ, ಆ ಹಿಂಸಾತ್ವ ರೂಪ ಹೇತುವಿನಿಂದ ಅಧರ್ಮ ಸಾಧನ ಸಾಧನೆ ಮಾಡ್ಲಿಕ್ಕೆ ಹೋಗಬೇಡ, ನಿಷಿದ್ಧತ್ವ ಅಂತ ಹಾಕು. ಹಾಗೆ ಯಾಗಿ ಹಿಂಸಾ ಅಧರ್ಮ ಸಾಧನ ನಿಷಿದ್ಧತ್ವ ಅಂತ ಹೇಳ್ಬೇಕಾ?
ಉಪಾಧಿ ಹೇಳುವ ಉದ್ದೇಶ ಏನಂದ್ರೆ ನಾವು ಯಾವ್ದು ಉಪಾಧಿ ಅಂತ ಹೇಳ್ತಾ ಇದ್ದೇವೆ ಅದೇನೆ ಸಾಧ್ಯ ಸಾಧಕ ಆಗುವುದು ಹೊರತಾಗಿ ನೀವು ಹೇಳಬೇಕಂದ್ರೆ ಹಿಂಸಾತ್ವ ಅಲ್ಲ. ಬರೀ ಹಿಂಸಾತ್ವ ಇದ್ದ ಮಾತ್ರಕ್ಕೆ ಅದು ಅಧರ್ಮ ಸಾಧನ ಆಗೋದಾದ್ರೆ ನಮ್ಮ ಲೋಕದ ವ್ಯವಹಾರವೇ ನಿಲ್ಲಿಸಿಬಿಡಬೇಕಾಗ್ತದೆ. ಏನೊಂದು ಹಿಂಸೆ ಆಗ್ತಾನೆ ಇರುತ್ತೆ ಅಲ್ವಾ. ನಾವು ಈಗ ಇದಿದಲ್ಲ ಊಟ ಮಾಡ್ತೀವಲ್ಲ ಅದು ಹಿಂಸೆನೆ. ಯಾಕೆಂದ್ರೆ ಗಿಡಗಳೆಲ್ಲ ಕತ್ತರಿಸ್ಬಿಡ್ತಾನೆ, ಬದುಕಿರುವ ಕತ್ತರಿಸ್ತಾನೆ ತರೋದು ಅದನ್ನು. ಮತ್ತೆ ನಮಗೂ ಹಿಂಸೆ, ಅದಕ್ಕೂ ಹಿಂಸೆ ಆಯ್ತು. ಅದಕ್ಕೆ ನಾವು ನರಕ ಬರಬೇಕಾಯ್ತು. ಅದಕ್ಕಾದ ವೈಷ್ಯದೇ ಹೇಳಿದ್ರು ಸರಿಗೋಯ್ತು ಮಾರ್ಗ ಹೇಳಿದ್ರೆ. ಯಾಕೆ ತಿನ್ಲೇಬೇಕಲ್ಲ, ನಾವು ತಿನ್ನೇ ಬದುಕಲ್ಲ, ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡಿದ್ರೆ ಅದು ಸರಿಗೋಯ್ತು. ಇಲ್ಲಿ ಪ್ರಗತಿ ಈಗ ನೋಡಬೇಕು. ಈಗ ನೋಡಿ ಯಾವುದದು ಅದು ಹೇಳ್ತಾರೆ. ನ ತೃತೀಯ ಅಜ್ಞಾನೇತರತ್ವಸ್ಯ ಸಮವ್ಯಾಪ್ತಿ ಅಭಾವ ಪಕ್ಷೇತರತ್ವಾಚ್ಯ ಅಂದ್ರೆ ಸಮವ್ಯಾಪ್ತಿ ಎಂಬತಕ್ಕಂಥದ್ದು ಇಲ್ಲಿ ಇಲ್ಲ. ಎಲ್ಲಿ ಸಮವ್ಯಾಪ್ತಿ? ಅನುಮಾನ ಯಾವುದೀಗ ನೋಡಿ, ಆ ಮೊದಲು ಹೇಳಿದ್ದಾರೆ ಅದು ಅಲ್ಲಿ ಅಲ್ಲೇ ಟೀಕಾರ ಕೊಟ್ಟಿದ್ದಾರೆ ನೋಡಿ. ಸುಧಾದಲ್ಲಿ ಹೇಳಿದ್ದಾರೆ ಯತ್ ಅನಾದಿ ತತ್ ನಿವರ್ತ ತತ್ ನ ನಿವರ್ತತೆ. ಯತ್ ಅನಾದಿ ತತ್ ನ ನಿವರ್ತತೆ, ಯಾವುದು ಅನಾದಿಯಾಗಿದೆ ಅದು ನಿವೃತ್ತಿ ಹೊಂದುವುದಿಲ್ಲ. ಇದು ಇದಕ್ಕೆ ಏನು ಹೇಳಬೇಕು ನಾವು? ಯತ್ ಅಜ್ಞಾನ ತತ್ ಜ್ಞಾನೇನ ನಿವರ್ತತೆ ಅಂತ ಹೇಳಬೇಕೀಗ ನಾವು. ಆದರೆ ಇಲ್ಲಿ ಏನು ಹೇಳ್ಬೋದು ನಾವು? ಅಜ್ಞಾನೇತರತ್ವಂ ಎಂಬ ಒಂದು ಬಿಟ್ಬಿಟ್ರೆ ಬೇರೆ ಇನ್ನೇನು ಹೇಳಲಿಕ್ಕೂ ಬರುವುದಿಲ್ಲ. ಅಜ್ಞಾನೇತರತ್ವ ಹೇಳ್ಬೋದು ಬೇಕಾಗುತ್ತೆ. ಅದೇನೆ ಪಕ್ಷ? ಅಜ್ಞಾನವೇ ಪಕ್ಷ ಅಲ್ವಾ? ಸಂಸಾರ ಕಾರಣ ಅಜ್ಞಾನ ಜ್ಞಾನೇನ ನಿವರ್ತ್ಯಂ ನಿವರ್ತಿತುಂ ಭವತಿ ಶಕ್ಯಂ. ಯಾಕೆ ಅಜ್ಞಾನತ್ವ ಅದು ಶುಕ್ರ ಅಜ್ಞಾನವತ ಅಂತ ಅನುಮಾನ ಮಾಡಿದ್ದೀವಿ ನಾವು. ಪಕ್ಷ ಯಾವುದಾಗಲಿ ಅಜ್ಞಾನತ್ವ. ಅಜ್ಞಾನೇತರತ್ವ ಅಂದ್ರೇನು? ಪಕ್ಷೇತರತ್ವ ಅಂತ ಹೇಳಿದಾಗಾಯಿತು. ಪಕ್ಷೇತರತ್ವ ಅಂದ್ರೆ ಏನು? ಅದು ಎಲ್ಲ ಕಡೆ ಒಂದೇ ಬರುತ್ತೆ. ಅದು ಪಕ್ಷೇತರತ್ವ ಎಂಬತಕ್ಕಂಥ ಉಪಾಧಿ ಎಲ್ಲ ಅನುಮಾನದಲ್ಲೂ ಬರುತ್ತೆ. ಪರ್ವತಃ ವನ್ನಿಮಾನ್ ಧೂಮವತ್ವಾತ್ ಯಥಾ ಮಹಾನಸ ಎಂಬಲ್ಲಿ ಕೂಡ ಪಕ್ಷೇತರತ್ವ ಇದೆ. ಅದು ಉಪಾಧಿ ದೋಷ ಅಂತ ಹೇಳಿ ಹೇಳ್ತೀವ ನಾವು. ಪಕ್ಷೇತರತ್ವ ಎಲ್ಲ ಕಡೆ ಒಂದೇ ಅದು. ಪಕ್ಷಕ್ಕಿಂತ ಭಿನ್ನತ್ವ ಪಕ್ಷೇತರತ್ವ. ಈಗ ಉದಾಹರಣೆ ನೋಡಿ, ಪರ್ವತಃ ವನ್ನಿಮಾನ್ ಧೂಮವತ್ವಾತ್ ಮಹಾನಸ, ಇದು ಪಕ್ಷೇತರತ್ವ ಉಪಾಧಿ. ಎತ್ರ ಎತ್ರ ಸಾಧ್ಯಂ, ಎಲ್ಲೆಲ್ಲಿ ವನ್ನಿ ಇದೆಯಾ ದೃಷ್ಟಾಂತ ತಗೊಳ್ಳಿ. ಮಹಾನಸ ಸಾಧ್ಯ ಅದೇ ಪರ್ವತಃ ವನ್ಯಮಾನ್ ಧೂಮವತ್ವ. ವನ್ಯಮತ್ವ ಎಲ್ಲಿದೆ? ಮಹಾನಸದಲ್ಲಿ ಅಲ್ವಾ ಸಾಧ್ಯ. ಅಲ್ಲಿದೆ, ಅಲ್ಲಿ ಪಕ್ಷೇತರತ್ವ ಇದೆ. ಪಕ್ಷ ಯಾವುದು? ಪರ್ವತ. ಪರ್ವತಕ್ಕಿಂತ ಭಿನ್ನತನ ಅಡಿಗೆ ಮನೆ ಹಾಗೆ ಪಕ್ಷೇತ ಸಾಧ್ಯ ವ್ಯಾಪಕತ್ವ ಬಂತು. ಎತ್ರ ಎತ್ರ ಸಾಧನಂ, ಸಾಧನ ಯಾವುದು? ಧೂಮವತ್ವ. ಅದು ಪಕ್ಷದಲ್ಲಿದೆ, ಅಲ್ಲಿ ಪಕ್ಷೇತರತ್ವ ಇಲ್ಲ, ಸಾಧನ ವ್ಯಾಪಕತ್ವ ಬಂತು. ಹಾಗಾದ್ರೆ ಎಲ್ಲ ಅನುಮಾನದಲ್ಲಿಯೂ ಕೂಡ ನಿಮಗೆ ಪಕ್ಷೇತರತ್ವ ಉಪಾಧಿ ಹೇಳ್ಬಿಡ್ಬೋದು. ಹೀಗೆ ಎಲ್ಲ ಅನುಮಾನದಲ್ಲಿ ಪಕ್ಷೇತರ ಹೇಳ್ಕೊಂಡು ದೋಷ ಮಾಡ್ತಾ ಇದ್ರೆ ಸಾಧ್ಯ ಸಾಧನೆ ಮಾಡೋದು ಯಾವ ಅನುಮಾನ ಇದಾಗ? ಹಾಗಾದ್ರೆ ಅಜ್ಞಾನ ಅನ್ನೋದು ಪಕ್ಷ ಅಂತ ಹೇಳಿದರೆ ಸಂಸಾರ ಕಾರಣ ಅಜ್ಞಾನ ಇದು ಪಕ್ಷ. ಇನ್ ಯಾವ್ದು ಹೇಳ್ಬೋದು ನಾವು? ಅಜ್ಞಾನೇತರತ್ವ ಎಂಬುದು ಬಿಟ್ಟು ಬೇರೆ ಏನು ಹೇಳಿಕೊಳ್ಳುವುದಿಲ್ಲ ಉಪಾಧಿ. ಅದು ಪಕ್ಷ ಸಮವ್ಯಾಪ್ತಿ ಇರೋದೇ ಇಲ್ಲ, ಅದಕ್ಕೆ ಸಮವ್ಯಾಪ್ತಿ ಇರೋದೇ ಇಲ್ಲ ಅಂತ ಹೇಳಿದ ಮೇಲೆ ಅದು ಉಪಾಧಿ ಎಂಬುದು ಆಗೋದಿಲ್ಲ. ಆದ್ದರಿಂದ ಸಂಕೋಚನೋ ಸಾಮಾನ್ಯ ವ್ಯಾಪ್ತಿ ಎಂಬತಕ್ಕಂಥದ್ದು ಏನಿದೆ ಅದು ವಿಶೇಷ ವ್ಯಾಪ್ತಿಯಿಂದ ಬಾಧ ಆಗತ್ತೆ ಅಂತ ಹೇಳಿದ್ರೆ ಬಾಧ್ಯತ್ವ ನಾಮ ಕಿಂ ಸಂಕೋಚನವ ವಿಭಿಚಾರ ಉದ್ಭಾವನವ ಅದು ಉಪಾಧಿ ದೋಷವ ಅಂತ ಹೇಳಿದಕ್ಕೆ ನ ತೃತೀಯ ಅಂತ ಇಲ್ಲಿ ಹೇಳಿದೆ ಅಲ್ವಾ. ಅಜ್ಞಾನೇತರತ್ವ ಉಪಾಧಿ ಹೇಳಬೇಕು. ಇನ್ನು ಅದು ಅದು ಬಿಟ್ಟು ಬೇರೆ ಹೇಳಿದ್ರಲ್ಲ, ಅಜ್ಞಾನೇತರತ್ವ ಎಲ್ಲ ಕಡೆ ಬಂದೇ ಬರುತ್ತೆ. ಪಕ್ಷೇತರತ್ವ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಏತೇನ ಜ್ಞಾನ ಅಜ್ಞಾನಗತಃ ವಿಶೇಷಾನ್ವಹಿತಿ ನಿರಸ್ತಂ. ಏತೇನ ಏತೇನ ಅಂದ್ರೆ ಏನು? ಆ ಹಿಂದೆ ಹೇಳಿದ್ದೆಲ್ಲ ತಗೋಬೇಕು ನಾವು. ಯಾವುದು? ಸಾಮಾನ್ಯ ವ್ಯಾಪ್ತಿ ಮತ್ತು ವಿಶೇಷ ವ್ಯಾಪ್ತಿ ಅಂತ ಎರಡಿದೆ. ಸಾಮಾನ್ಯ ವ್ಯಾಪ್ತಿ ಯಾವುದು ಅಂದ್ರೆ ಯಾವುದು ಅನಾದಿಯೋ ಅದು ನಿವೃತ್ತಿ ಹೊಂದತ್ತೆ ಅಂತ. ಆದ್ರೆ ಅಜ್ಞಾನ ಮಾತ್ರ ಅಜ್ಞಾನದ ನಿವೃತ್ತಿಯ ನಿವೃತ್ತಿ ಹೊಂದುವುದಿಲ್ಲ ಅಂತ. ಸಾಮಾನ್ಯ ವ್ಯಾಪ್ತಿ ಅಂದ್ರೆ ಯತ್ ಯತ್ ಅನಾದಿ ತತ್ ನ ನಿವರ್ತತೆ, ಇದು ಸಾಮಾನ್ಯ ವ್ಯಾಪ್ತಿ. ಯಾಕೆ? ಎಲ್ಲ ಅನಾದಿಗೂ ಸಂಬಂಧಪಟ್ಟದ್ದು. ಅಜ್ಞಾನಂತೂ ಅನಾದಿತ್ವ ಜ್ಞಾನ ನಿವೃತ್ತಿ ಭವತಿ.
ಇದು ವಿಶೇಷ. ಹಾಗೆ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿ ಎಂಬುದು ಭಂಗ ಆಗುತ್ತೆ ಅಂತ ಅವರು ಹೇಳಿದ್ದು. ಈ ಅದು ಹೇಳಿದ್ರಿಂದ ಸಾಮಾನ್ಯ ವ್ಯಾಪ್ತಿ ವಿಶೇಷ ವ್ಯಾಪ್ತಿ ಭಂಗ ಆಗೋದಿಲ್ಲ ಅಂತ ನಾವು ಹೇಳಿದ್ರಿಂದ ಅಂತ ಅರ್ಥ. ಈಗ ಯಾವುದು ಸಾಮಾನ್ಯ ವ್ಯಾಪ್ತಿ ಮತ್ತು ವಿಶೇಷ ವ್ಯಾಪ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಅಂದ್ರೆ ವಿಶೇಷ ವ್ಯಾಪ್ತಿಯು ಸಾಮಾನ್ಯ ವ್ಯಾಪ್ತಿಯನ್ನು ಭಾಗಿಸಲು ಶಕ್ಯ ಆಗೋದಿಲ್ಲ ಅಂತ ಹೇಳಿದ್ರಿಂದ ಏನ್ ಹೇಳಿದಾಗಾಯ್ತು, ಜ್ಞಾನಜ್ಞಾನಗತ ಇದು ನಿರಸ್ತಂ ಅಂದ್ರೆ ಏನು ಒಂದು ಅನುಮಾನ ಮಾಡಿದ್ದೆ ಅವರು. ಅಭಾವ ವಿಲಕ್ಷಣವಾದ್ದರಿಂದ ಆತ್ಮನಂತೆ ಅಜ್ಞಾನಕ್ಕೆ ನಿವೃತ್ತಿ ಯಾಕೆ ಇರಬಾರದು? ಆತ್ಮನಿಗೆ ನಿವೃತ್ತಿ ಇದೆಯಾ? ಇಲ್ಲ. ಆದರೆ ಆತ್ಮ ಅನಾದಿ. ಆದರೆ ಆತ್ಮನು ಅನಾದಿ ಆದರೂ ಕೂಡ ಅವನು ಏನು ನಿವೃತ್ತಿ ಇಲ್ಲ. ಹಾಗೆ ಅಜ್ಞಾನವೂ ಕೂಡ ಏನಾಗಿದೆ? ಅಭಾವ ವಿಲಕ್ಷಣವಾಗಿದೆ. ಭಾವರೂಪ ಜ್ಞಾನ ತಾನೇ ಅದು. ಆತ್ಮನು ಕೂಡ ಅಭಾವ ವಿಲಕ್ಷಣನಾಗಿದ್ದಾನೆ. ಅವನು ಹೇಗೆ ನಿವೃತ್ತಿ ಇಲ್ವಾ? ಆದ್ದರಿಂದ ಅದೇ ದಿನ ಕೂಡ ನಿವೃತ್ತಿ ಆಗೋದು ಬೇಡ, ನನಗೆ ಬರ್ತದೆ. ಅಥವಾ ಸದ್ವಿಲಕ್ಷಣತ್ವ. ಸದ್ವಿಲಕ್ಷಣ ಅಂದ್ರೆ ಏನು? ಭಾವ ವಿಲಕ್ಷಣ ಅಂತ ಅರ್ಥ. ಭಾವ ವಿಲಕ್ಷಣ ಅಂದ್ರೆ ಅಭಾವ. ಪ್ರಾಗಭಾವದಲ್ಲಿ ಭಾವ ವೈಲಕ್ಷಣ್ಯ ಇದೆ. ಅದು ಹೇಗೆ ನಿವೃತ್ತಿ ಹೊಂದತ್ತೋ ಇದು ಕೂಡ ನಿವೃತ್ತಿ ಆಗಲಿ ಅಂತ ಸಂದೇಹ ಬರ್ತೀವಿ ನಮಗೆ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ? ಏತೇನ ಜ್ಞಾನಜ್ಞಾನಗತ ವಿಶೇಷ ಅನ್ವಯ ಇತಿ ನಿರಸ್ತಂ. ಅದು ಹೇಗೆ ಜ್ಞಾನಜ್ಞಾನಗತ ಅಂದರೆ ಏನು? ಜ್ಞಾನಜ್ಞಾನ ಸಂಬಂಧಿಯಾಗಿರತಕ್ಕಂಥ ವಿಶೇಷ ವ್ಯಾಪ್ತಿಯೇ ಅಜ್ಞಾನಕ್ಕೆ ನಿವೃತ್ತಿ. ಜ್ಞಾನಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಅಜ್ಞಾನ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವಿಶೇಷ ವ್ಯಾಪ್ತಿ ಇದೆ ಅದೇ ಅಜ್ಞಾನಕ್ಕೆ ನಿವೃತ್ತಿ ಆಗತ್ತೆ ಅಂತ ಅವ್ರು ಹೇಳಿದ್ರು. ಯಾಕೆ ಅಂದ್ರೆ ನಾವು ಮೊದಲು ಮಾಡಿದ ಪ್ರಶ್ನೆ ನೋಡಿ, ಏನು? ಅಭಾವ ವಿಲಕ್ಷಣವಾದ್ದರಿಂದ ಆತ್ಮನಂತೆ ಅಜ್ಞಾನವು ನಿವೃತ್ತಿ ಹೊಂದೋದು ಬೇಡ. ಅಜ್ಞಾನವು ನಿವೃತ್ತಿ ಹೊಂದೋದು ಬೇಡ ಆತ್ಮನಂತೆ. ಯಾಕೆ ಅಂದ್ರೆ ಆತ್ಮವು ಅನಾದಿ, ನಿವೃತ್ತಿ ಆಗ್ತಾ ಇಲ್ಲ. ಹಾಗೆ ಅಭಾವ ವಿಲಕ್ಷಣ ಆಗಿದೆ ಇದು ಕೂಡ, ಅಜ್ಞಾನವು ಕೂಡ ಅಭಾವ ವಿಲಕ್ಷಣ ಆಗಿದೆ ಅಂದ್ರೆ ಭಾವ ಆಗಿದೆ, ಅನಾದಿ ಆಗಿದೆ, ಆತ್ಮ ನಿವೃತ್ತಿ ಆಗೋದು ಬೇಡ ಅಂತ ಹಿಂಗೆ ಹೇಳಿದ್ರೆ ನಾವು ಇನ್ನೊಂದು ಹೇಳಿದ್ವಿ. ನಾವು ಒಂದು ತಾರ್ಕಿಕರು. ಹಾಗಾದ್ರೆ ಸದ್ವಿಲಕ್ಷಣತ್ವ, ಸದ್ವಿಲಕ್ಷಣ ಅಂದ್ರೆ ಸತ್ ಅಂದ್ರೆ ಭಾವ, ಭಾವ ವಿಲಕ್ಷಣವಾದ್ದರಿಂದ ಯಾವುದು ಪ್ರಾಗಭಾವದಂತೆ ನಿವೃತ್ತಿ ಯಾಕಾಗಬಾರದು ಅಂತ ಸಂಶಯ ಬಂದಾಗ ಅವ್ರು ಹೇಳಿದ್ರು. ಏನು ಅಷ್ಟು ಗೊತ್ತಾಗಲ್ವಾ? ಜ್ಞಾನಜ್ಞಾನಗತವಾಗತಕ್ಕಂಥ ವಿಶೇಷ ಇರೋದ್ರಿಂದ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿ ಬಾಧಿತವಾಗುತ್ತೆ ಅಂತ ಹೇಳಿದ್ರು. ಅದು ಹೋಯ್ತು. ಈಗ ಆ ಸಾಮಾನ್ಯ ವ್ಯಾಪ್ತಿ ಎಂಬತಕ್ಕಂಥದ್ದನ್ನ ವಿಶೇಷ ವ್ಯಾಪ್ತಿ ಬಾಧಿಸತ್ತೆ ಎಂಬುದು ತಪ್ಪು ಅಂತ ಹೇಳಿದ್ರಿಂದ ಜ್ಞಾನಜ್ಞಾನಗತವಾದಕ್ಕಂಥ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿಗೆ ಬಾಧೆ ಆಗತ್ತೆ ಎಂಬುದು ನಿರಸ್ತವಾಯಿತು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಜ್ಞಾನ ಸಂಬಂಧಿ ಆದಕ್ಕಂಥ ವಿಶೇಷ ವ್ಯಾಪ್ತಿ ಇದಲ್ಲ, ಅದು ಅಜ್ಞಾನಕ್ಕೆ ನಿವೃತ್ತಿ ಉಂಟು ಮಾಡತ್ತೆ ಎಂಬುದಕ್ಕಂಥದ್ದು ಏನು ಅವರು ಹೇಳಿದ್ರು, ಅದು ನಿರಸ್ತವಾಯಿತು. ಯಾಕೆಂದ್ರೆ ಸಾಮಾನ್ಯ ವ್ಯಾಪ್ತಿಯನ್ನು ವಿಶೇಷ ವ್ಯಾಪ್ತಿಯು ನಾ ಬಾಧಿತು ಶಕ್ಯ, ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೆ. ಹಾಗೆ ಅದ್ರ ಹಿಂದೆ ಹೇಳಿರಲ್ಲ, ಯಾವುದು ಸಾಮಾನ್ಯ ವ್ಯಾಪ್ತಿ, ಯಾವುದು ಸಾಮಾನ್ಯ ವ್ಯಾಪ್ತಿ ಇದೆ. ಯೋ ಯೋ ಪಿತುಃ ಪುತ್ರ ಸಹ ತದ್ಧನ ಸ್ವೀಕರ್ತು ಯಾವುದು ಯೋಗ್ಯ ಭವತಿ. ಯಾರು ಯಾರ ಮಗನೋ ಅವನ ಅವರಪ್ಪನ ಆಸ್ತಿಯನ್ನು ಸ್ವೀಕಾರ ಮಾಡೋ, ಇದು ಸಾಮಾನ್ಯ ವ್ಯಾಪ್ತಿ ಇದು ಅಲ್ವಾ? ಹಾಗೆ ಇದಕ್ಕೂ ಬಾಧ ಹೇಳ್ಬೇಕಷ್ಟೇ ನಾವಾಗ, ಅದಿಲ್ಲ ಅಂತ ಎಂದು ಹೇಳಿದ್ರು. ಯದಪಿ ನಿರುಪಾದಾನಸ್ಯ ವಿನಾಶ ಅನುಪಪತ್ತಿ ಆಶಂಕ್ಯೋಕ್ತಂ ಸ್ವಾಶ್ಯಗತ ಇತಿ. ಏನು ವಿಶೇಷ? ಇದು ಒಪ್ಪಿಸ್ಕೊಡ್ತೀರ ಅವ್ರಿಗೆ?